ಓಕೆ, ಒಂದು ಪಕ್ಷಿ ನೋಟ ಮಾಡೋಣ. ಧಮ್ಮ ಸಂಘ ಅಂದರೆ ಏನು ಅಂತ ಅಲ್ಲಿಂದ ಶುರು ಮಾಡೋಣ. ಈಗ ಒಂದು ಬುದ್ಧಂದರಲ್ಲಿ ಹೋಗಿತ ಮುಂಚೆ ನಾವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದರೆ, ಸಾಕಷ್ಟು ಫಿಲಾಸಫಿಗಳಿದೆ. ಫಿಲಾಸಫಿ ಅಂದರೆ ತತ್ವಜ್ಞಾನ, ಸತ್ಯದ ಕಡೆಗೆ ಹೇಗೆ ಹೋಗೋದು ಅಂತ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅಲ್ಲ, ಎಲ್ಲವೂ ಸರಿ. ಆದರೆ ಅದು ಯಾವುದು ಯಾವ ಮಾರ್ಗಕ್ಕೆ ಎಷ್ಟು ಸುಲಭವಾಗಿ ಹೋಗುತ್ತೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಅದರಿಂದ ಇದರಲ್ಲಿ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅನ್ನೋದು ಅರ್ಥ ಇಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಈಗ ನಾವು ಏನು ತತ್ವಜ್ಞಾನ ತಿಳ್ಕೊಬೇಕಂತ, ನಾವು ಧಾರ್ಮಿಕತೆ ಅಲ್ಲ. ಧಾರ್ಮಿಕತೆ ಅಂದರೆ ರಿಚುವಲ್ಸ್ ಮಾಡಿಕೊಂಡು ಅಥವಾ ರಿಲಿಜಿಯಸ್ ಆಗಿರೋದಲ್ಲ. ಅಧ್ಯಾತ್ಮ ಅಂತ ಏನು ಕರಿತೀವಿ, ಆದಿಯಲ್ಲಿ ಸತ್ಯದ ಅನ್ವೇಷಣೆ ಮತ್ತು ಒಂದು ಧರ್ಮ. ಅಂದರೆ ಧರ್ಮ ಅಂದರೆ ನೇಚರ್, ನೈಸರ್ಗಿಕ ಹೆಂಗಿರುತ್ತೆ, ಏನು ಮಾಡುತ್ತೆ, ಏನು ಮಾಡಿದ್ರೆ ಏನಾಗುತ್ತೆ. ಇದು ವೇದಾಂತದಲ್ಲೂ ಇದೆ, ಉಪನಿಷತ್ತಲ್ಲೂ ಇದೆ, ವೇದದಲ್ಲೂ ಇದೆ, ಹಾಗೆ ಬುದ್ಧ ಧರ್ಮದಲ್ಲೂ ಇದೆ, ಹಾಗೆ ಜೈನ ಧರ್ಮದಲ್ಲೂ ಇದೆ. ಸೊ ನಾವು ಈ ಇವಿಷ್ಟು ನೋಡಿದಾಗ ಎಲ್ಲವೂ ಅದೇ ಥರಾನೇ ಇದೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದರಿಂದ ನಾವು ಯಾವುದನ್ನು ಹೇಟ್ ಮಾಡೋದಾಗಲಿ ದ್ವೇಷ ಮಾಡೋದಾಗಲಿ ಅದು ಸರಿಗಿಲ್ಲ ಅನ್ನೋದರಲ್ಲಿ ಅರ್ಥ ಇಲ್ಲ. ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ. ಎರಡನೇದಾಗಿ, ಬುದ್ಧನ ಧಮ್ಮ ಅಂದರೆ ಏನು, ಬುದ್ಧ ಅಂದರೆ ಯಾರು. ಬುದ್ಧ ಅಂದರೆ ಮನುಷ್ಯ ಅಲ್ಲ, ಮೊದಲನೇದಾಗಿ ತಿಳಿಬೇಕಾಗಿರುವಂಥ. ನಾವು ಅದನ್ನು ಮನುಷ್ಯನ ಥರ ನೋಡಿದರೆ ಅದು ಸರಿ ಹೋಗೋದಿಲ್ಲ. ಬುದ್ಧ ಅಂದರೆ ಮೊದಲನೇದಾಗಿ ತಿಳಿಬೇಕಾಗಿರೋದು ಜ್ಞಾನ, ಬೋಧಿ ಅಂದರೆ ಜ್ಞಾನ, ಬುದ್ಧ ಅಂದರೂ ಜ್ಞಾನ. ಬೋಧಿ ಯಾರಿಗೆ ಬೇಕಾದ್ರೂ ಆಗ್ಬೋದು, ಬುದ್ಧ ಯಾರು ಬೇಕಾದ್ರೂ ಆಗ್ಬೋದು. ಇಲ್ಲಿ ಅವರು ಬುದ್ಧ ಇವರು ಬುದ್ಧ ಅನ್ನೋದಲ್ಲ. ಈಗ ನಾವು ಏನು ಮಾಡಿಟ್ಟಿದ್ದೀವಿ, ಒಬ್ಬ ಮನುಷ್ಯನ ಮಾಡಿಟ್ಟಿದ್ದೀವಿ ಅಥವಾ ಒಂದು ವ್ಯಕ್ತಿನ ಮಾಡಿಟ್ಟಿದ್ದೀವಿ, ವ್ಯಕ್ತಿತ್ವ ಸಂಬಂಧವೇ ಅಲ್ಲ. ಆ ಥರ ಯಾವ ವ್ಯಕ್ತಿನೂ ಇಲ್ಲ. ನಾವು ಯಾವುದೋ ಒಂದು ಐಡಲ್ ಮಾಡಿಬಿಟ್ಟು ಅಥವಾ ಒಂದು ಮೂರ್ತಿ ಮಾಡಿ ಇದೇ ಬುದ್ಧ ಅಂತ ಅಂದ್ಕೊಂಡು ಅದು ಒಂದು ವ್ಯಾವಹಾರಿಕವಾಗಿ ಸರಿ. ಬಟ್ ನಾವು ಅಧ್ಯಾತ್ಮ ಕಡೆಗೆ ಹೋಗೋದಾದರೆ ಅಲ್ಲಿ ಯಾವ ಆ ಮೂರ್ತಿಯಲ್ಲಿ ಯಾವ ಬುದ್ಧನೂ ಇಲ್ಲ, ಏನೂ ಇಲ್ಲ. ಯಾಕೆ ಹಂಗೆ ಕೇಳಿದ್ರೆ, ಇದು ಎಲ್ಲಿ ನೀವು ಹೇಳ್ತಾ ಇದ್ದೀರಿ ಅಂತಂದರೆ, ಬುದ್ಧನ ಮಾತಿನಲ್ಲೇ ಯೋ ಮಾಂ ಪಸ್ಸತಿ ಸೋ ಧಮ್ಮಂ ಪಸ್ಸತಿ, ಯಾರು ನನ್ನನ್ನು ನೋಡ್ತಾರೋ ಅವರು ಧಮ್ಮದಲ್ಲಿ ನೋಡ್ತಾರೆ. ಈಗ ನಾವು ಹಂಗಾರೆ ಮೂರ್ತಿ ಪೂಜೆ ಮಾಡಬಾರ್ದ ಅಂತ ಕೇಳಿದ್ರೆ, ಬುದ್ಧನಲ್ಲಿ ಮೂರ್ತಿ ಪೂಜೆ ಇಲ್ಲ. ನೀವು ಪೂಜೆ ಮಾಡಬೇಕಾಗಿರೋದು ಮಾಡಲೇಬೇಕಂತಿದ್ರೆ ಧಮ್ಮ ಮಾತ್ರ. ಧಮ್ಮ ಅಂದರೆ ನೇಚರ್. ಏನು ನೇಚರು? ಯಾವುದೇ ವ್ಯಕ್ತಿ, ಯಾವುದೇ ಆಬ್ಜೆಕ್ಟ್ ಅಂತ ಏನು ಕರಿತೀವಿ ವಸ್ತು, ಅದರದ ಜನನ ಆದರೆ ಅದು ಮರಣ ಆಗುತ್ತೆ. ಅದು ಯಾವುದೇ ಆಗಿರ್ಬೋದು, ಗಿಡ ಆಗ್ಬೋದು, ಮರ ಆಗ್ಬೋದು, ಕಲ್ಲಾಗ್ಬೋದು, ನದಿ ಆಗ್ಬೋದು, ಯಾವುದೇ ಆಗ್ಬೋದು, ಮನುಷ್ಯ ಆಗ್ಬೋದು, ಯಾವುದೇ ಆದರೂ ಅದು ಅಸ್ತಿತ್ವದಲ್ಲಿದೆ ಅಂದರೆ ನ ಅಸ್ತಿತ್ವ ಆಗುತ್ತೆ. ನಾವು ಅದನ್ನು ಎಷ್ಟೇ ವಿಚಿತ್ರವಾಗಿ ಏನೋ ಮಾಡೋಕ್ಕೆ ಹೋಗ್ತೀನಿ ಅಂದ್ರೂ ಅದು ಅಸ್ತಿತ್ವದಲ್ಲಿ ಉಳಿಯೋದಿಲ್ಲ. ಅಂದರೆ ಅದು ಕಾಲದಲ್ಲಿ ಬರುತ್ತೆ, ಅದಕ್ಕೆ ಒಂದು ಕಾಲ ಅಂತ ಬರುತ್ತೆ. ಯಾವುದೇ ಪದಾರ್ಥ ಒಂದು ಕಾಲದಲ್ಲಿದ್ದರೆ ಆ ಕಾಲ ಮುಗಿತಾ ಇದ್ದಂಗೆ ಅದು ಅಲ್ಲಿಂದ ಮರೆ ಆಗುತ್ತೆ. ಅಂದರೆ ಒಂದು ಕಾಲಚಕ್ರದಲ್ಲಿ ಸಿಕ್ಕಾಕೊಡುತ್ತೆ. ಯಾವುದೇ ವಸ್ತು ಆಗ್ಬೋದು, ಮನೆ ಇರಲಿ, ಕಾರ್ ಇರಲಿ,
ಸ್ಕೂಟರ್ ಇರಲಿ ಏನೇ ನೀವು ತಗೊಳ್ಳಿ ಅದು ನಷ್ಟ ಆಗತ್ತೆ, ನಾಶ ಆಗತ್ತೆ. ಇದು ಪ್ರಕೃತಿಯ ನಿಯಮ. ಬುದ್ಧ ಹೇಳಿಕೊಡೋದು ಪ್ರಕೃತಿಯ ನಿಯಮ ಮಾತ್ರ. ಇದರಲ್ಲಿ ಮೂಢನಂಬಿಕೆ ಆಗಲಿ ಅಥವಾ ಈ ದೇವ್ರ ಹಂಗೆ ಮಾಡ್ತಾನೆ, ಆ ದೇವ್ರ ಹಂಗೆ ಮಾಡ್ತಾನೆ, ಇದು ಹಿಂಗೆ ಅದು ಹಂಗೆ, ಈ ಸಂಪ್ರದಾಯ ಮಾಡೋಣ ಆ ಥರ ಮಾಡೋಣ, ಅದು ಯಾವುದೂ ಇಲ್ಲ. ಹಾಗೇನೆ ಬುದ್ಧನ ಫಾಲೋವರ್ಸೇ ಆದ್ರೂ ಇದು ತೆರವಾದ, ಇದು ಮಹಾಯಾನ, ಇದು ಬರ್ಮೀಸು, ಇದು ಶ್ರೀಲಂಕಾ, ಇದು ಅದು ಇದು ಅನ್ನೋದು ಯಾವುದೂ ಇಲ್ಲ. ಹಂಗೆ ಗುರುತಿಸ್ಕೋಬೇಕಂತ ಇದ್ದರೆ ಸರಿ, ಬಟ್ ಅದೇ ನಿಜ ಅಂತ ತಿಳಿದ್ರೆ ಅದು ತಪ್ಪಾಗ. ಸೊ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂತ, ಧರ್ಮ ಧಮ್ಮ ಅಂದರೆ ಒಂದು ನೈಸರ್ಗಿಕ ಲಕ್ಷಣ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇದು ಹೆಂಗಿರುತ್ತೆ ಲಕ್ಷಣ ಅಂದರೆ ಮೂರು ಲಕ್ಷಣ ಇರುತ್ತೆ. ಒಂದು ಅನಿಚ್ಚ, ಅದರ ಎರಡು ಅರ್ಥ ಬರುತ್ತೆ. ಒಂದು ಇದು ಅನಿತ್ಯ ಅಂತ ಆಗತ್ತೆ, ನಿತ್ಯವಿಲ್ಲದೆ ಇರುವಂಥದ್ದು. ಎರಡನೆಯದು ಅನಿಶ್ಚಿತ್, ನಿಶ್ಚಿತವಾಗಿ ಏನು ಹೇಳೋಕ್ಕಾಗಲ್ಲ, ಈ ಮನುಷ್ಯ ಇಷ್ಟು ದಿನ ಬಾಳ್ತಾನೆ ಅಂತೂ ಹೇಳೋಕ್ಕಾಗಲ್ಲ, ಈ ಮರ ಇಷ್ಟು ದಿನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಈ ಮನೆ ಇಷ್ಟು ವರ್ಷ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬೆಳಗ್ಗೆ ಕಾಣಿಸ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ, ನಂಗೆ ಬೆಳಗ್ಗೆ ಕಾಣೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ನನಗೀಗ ಹಸಿವಾಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ನನಗೀಗ ಹಸಿವಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ನನಗೀಗ ಬಾಯಾರಿಕೆ ಆಗ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ, ಬಾಯಾರಿಕೆ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ವಯಸ್ಸಾಗುತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ, ವಯಸ್ಸಾಗ್ತಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾವುದನ್ನು ನಿಶ್ಚಿತವಾಗಿ ಅಬ್ಸಲ್ಯೂಟ್ ಸೆನ್ಸಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆಗಬಹುದೇನೋ, ಎಲ್ಲ ಸರಿ ಹೋದರೆ ಆಗಬಹುದೇನೋ ಅಷ್ಟರಲ್ಲೇ ಇರುತ್ತೆ. ಈ ಸರಿ ಮಾಡೋರು ಯಾರು ಅಂತ, ಈ ಈಶ್ವರವಾದ ಅಂತ ಒಂದು ಬರುತ್ತೆ, ದೇವರು ನಮ್ಮನ್ನು ನೋಡ್ಕೋತಾನೆ, ದೇವರು ನಮಗೆ ಮಾಡಿಕೊಡ್ತಾನೆ ಅಂತ ಬರುತ್ತೆ. ಯಾಕೆ ನಿಶ್ಚಿತವಾಗಿಲ್ಲ, ಯಾವುದೇ ಒಂದು ಇದು ನಿಶ್ಚಿತವಾಗಿಲ್ಲ. ನೀವಿಷ್ಟೇ ವರ್ಷ ಬದುಕ್ತೀರಿ ಅನ್ನೋದು ಎಲ್ಲೂ ಇಲ್ಲ. ಹಾಗೇನೆ ನನ್ನ ಹೆಸರು ವಿಲಾಸ್ ಅಂತ ಇಟ್ಕೊಂಡಿದ್ದರೆ ಇಟ್ಟಿರೋ ಹೆಸರೇ ವಿನಃ ಅಲ್ಲಿ ಯಾವ ವಿಲಾಸವೂ ಇಲ್ಲ. ಅಂದರೆ ನಿಶ್ಚಿತವಾಗಿ ನಿಮ್ಮ ಹೆಸರು ವಿಲಾಸ ಅಂತ ಕೇಳಿದ್ರೆ ನಾನೇನು ಹೇಳಬಲ್ಲೆ, ನಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರು ಅಂತ ಹೇಳ್ಬೋದು. ಅಂದರೆ ನೀವು ಯಾರು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಿಶ್ಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹಂಗಾರೆ ನೀವು 50 ವರ್ಷದವರೇ ಅಂತ ಕೇಳಿದ್ರೆ ವ್ಯವಹಾರಿಕವಾಗಿ 50 ವರ್ಷ ಅಂತ ಹೇಳ್ಬೋದು, ಬಟ್ ನನಗೆ 50 ಆಗಿದೆಯೋ ದೇಹಕ್ಕೆ 50 ಆಗಿದೆಯೋ ನಂಗೆ ಗೊತ್ತಿಲ್ಲ. ಅದು ನಿಜ ಇರೋದು. ನಿಶ್ಚಿತವಾಗಿ ಹೇಳ್ತೀರಾ ಅಂದರೆ, ಸೊ ಮೊದಲನೇ ಲಕ್ಷಣ ಅನಿಚ್ಚ, ಎರಡನೇ ಲಕ್ಷಣ ದುಃಖ. ಅಂದರೆ ಪ್ರಯಾಸ ಮಾಡ್ತಾ ಇರಬೇಕು. ದುಃಖ ಅಂದರೆ ನೋವು ತಗೊಳ್ಳೋದಲ್ಲ, ನೀವು ಪ್ರಯತ್ನ ಮಾಡ್ತಾನೇ ಇರಬೇಕು, ಮಾಡಿ ಎಲ್ಲದಕ್ಕೂ ಪ್ರಯತ್ನ ಮಾಡಬೇಕು. ತಿಂಡಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು, ಊಟಕ್ಕೂ ಪ್ರಯತ್ನ ಮಾಡಬೇಕು, ನಿದ್ದೆಗೂ ಪ್ರಯತ್ನ ಮಾಡಬೇಕು, ಟಾಯ್ಲೆಟ್ ಹೋಗೋಕ್ಕೂ ಪ್ರಯತ್ನ ಮಾಡಬೇಕು, ನಡೆಯೋದಕ್ಕೂ ಪ್ರಯತ್ನ ಮಾಡಬೇಕು, ಕೂಡೋದಕ್ಕೂ ಪ್ರಯತ್ನ ಮಾಡಬೇಕು, ಎದ್ದೇಳೋಕ್ಕೂ ಪ್ರಯತ್ನ ಮಾಡಬೇಕು, ಎಲ್ಲದಕ್ಕೂ ಯತ್ನ ಮಾಡಬೇಕು. ಯಾವುದೂ ನೀವು ಪ್ರಯತ್ನವಿಲ್ಲದೆ ಆಗುವಂಥ ಯಾವುದ್ಯಾವುದೂ ಇಲ್ಲ. ಹಾಗಾದ್ರೂ ನೀವು ಪ್ರಯತ್ನ ಮಾಡಿದ್ದಕ್ಕೆ ಫಲ ಸಿಗತ್ತೆ ಅನ್ನೋದು ಎಲ್ಲೆಲ್ಲೂ ಇಲ್ಲ, ನಿಮ್ಗೆ ಅಂದ್ಕೊಂಡಿದ್ದ ಫಲ ಸಿಗತ್ತೆ ಅಂತ ಎಲ್ಲೂ ಇಲ್ಲ. ಅಂದರೆ ಇತ್ಲಾಗಿ ನಿಶ್ಚಿತವಾಗಿಯೂ ಇಲ್ಲ, ನೀವು ದುಃಖ ತಗೋತಾನೇ ಇರಬೇಕು. ಮದುವೆ ಆದೆಪ್ಪ ಹೆಂಡತಿ ಉಳಿತಾಳೆ ಅಂತ ಗ್ಯಾರಂಟಿ ಇದೆಯಾ? ಗಂಡ ಉಳಿತಾನ ಗ್ಯಾರಂಟಿ ಇದೆಯಾ? ಜಗಳ ಆಗದೇ ಇರಲ್ಲ, ಆಗೋದೇ ಇಲ್ಲ ಅಂತ ಗ್ಯಾರಂಟಿ ಇದೆಯಾ? ಜಗಳ ಆಡ್ತಾನೇ ಇರ್ತೀವಿ ಅನ್ನೋದು ಗ್ಯಾರಂಟಿ ಇದೆಯಾ? ಎರಡು ದುಃಖವೇ. ನೀವು ಜಗಳ ಆಡ್ತಾ ಇದ್ರೂ ದುಃಖನೇ, ಜಗಳ ಆಗದೇ ಇದ್ರೂ ದುಃಖ, ಯಾಕಂದರೆ ಯಾವಾಗ ಬೇಕಾದ್ರೆ ಜಗಳ ಆಗ್ಬೋದು. ಕೆಲಸ ಅದು ಹಂಗೇನೆ, ಮಕ್ಕಳು ಅದು ಹಂಗೇನೆ,
ಯಾವುದಾದ್ರೂ ಯಾವೇ ವ್ಯಕ್ತಿಯಾದ್ರೂ ಪ್ರಯಾಸ ಪ್ರಯತ್ನ ಇಲ್ಲದೆ ಏನನ್ನೂ ಮಾಡಲಾರ. ಈ ಮುಕ್ತಿ ಮಾರ್ಗ ಅಂತ ಇಟ್ಕೊಂಡ್ರು ಅದಕ್ಕೂ ಪ್ರಯತ್ನ ಮಾಡಲೇಬೇಕು. ಅಂದರೆ ನೀವು ದುಃಖ ತಗೊಳ್ಳದೆ ಏನೇನು ಮಾಡ್ಕೊಳಕ್ಕಾಗೋದಿಲ್ಲ. ಅಂದರೆ ಸುಖಾನೇ ಇಲ್ವಾ ಅಂತ ಕೇಳಿದ್ರೆ ಇದೆ, ಅದನ್ನು ಬಿಟ್ಕೊಟ್ರೆ ಮಾತ್ರ ಇದೆ. ಮೂರನೆಯದು ಅನತ್ತ. ಇದನ್ನು ಸಂಸ್ಕೃತದಲ್ಲಿ ಅನಾತ್ಮ ಅಂತಾಗಿರೋದನ್ನು ಭಾಳ ತೊಂದರೆ ಕೀಡುಬರುತ್ತೆ. ಆತ್ಮ ಇಲ್ವಾ ಏನದು ಎಂಥದು ಅಂತ ಎಲ್ಲೆಲ್ಲಿಗೂ ಹೊರಟೋಗುತ್ತೆ. ಅದು ಆ್ಯಕ್ಚುಲಿ ಇರಬೇಕಾಗಿರೋದು ವ್ಯಕ್ತಿತ್ವ ಇಲ್ಲ ಅದರಲ್ಲಿ. ನೀವು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಐ ಆಮ್ ಇನ್ ಕಂಟ್ರೋಲ್, ಸಾಧ್ಯವೇ ಇಲ್ಲ. ಕಂಡೀಷನ್ ಮ್ಯಾಚ್ ಆದರೆ ಮಾತ್ರ ವರ್ಕ್ ಆಗ್ತಿದೆ. ಕಂಡೀಷನ್ ಮ್ಯಾಚ್ ಆಗಲಿಲ್ಲ, ನೀವು ಈ ತಿಪ್ಪರ್ಲಾಗ ಹಾಕಿ ಅದಾಗೋದಿಲ್ಲ. ನೀವಿಷ್ಟೇ ಬೇಡ್ಕೋಬೇಕಾಗಿರೋದು ದೇವ್ರ ಹತ್ರ, ದೇವರೇ ಕಂಡೀಷನ್ ಮ್ಯಾಚ್ ಮಾಡ್ತಾ ಇರಪ್ಪ ಅಂತ ಹೇಳ್ಬೋದೇ ವಿನಃ ನೀವು ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತೇನಾರ ಅನ್ಕೊಂತಾನೆ ಇದ್ರೆ ಆಗೋದಿಲ್ಲ. ಯಾಕೆ ಕಂಡೀಷನ್ ಮ್ಯಾಚ್ ಆಗಲ್ಲ. ಈ ಕಂಡೀಷನ್ ಅಂದ್ರೇನು? ಪಾಲಿಯಲ್ಲಿ ಸಂಕತ, ಸಂಸ್ಕೃತದಲ್ಲಿ ಸ್ವಯಂಕೃತ, ನೀವಾಗೆ ಮಾಡಿಕೊಂಡಿರುವಂಥದ್ದು. ಅಂದರೆ ಐದು ನಿಯಮಗಳಿದೆ, ಇದನ್ನು ಯಾರೂ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಮೊದಲನೇ ನಿಯಮ ಋತು ನಿಯಮ, ಅಂದರೆ ಋತು. ನೀವು ಏನೇನ ಮಾಡಿ ಋತು ಚೇಂಜ್ ಮಾಡೋಕ್ಕಾಗೋದು, ಅದರಲ್ಲಿ ಯಾವ ಋತು ಅಲ್ಲ, ಅದು ಏನು ಕೊಡಬೇಕೋ ಫಲ ಅದೇ ಕೊಡುತ್ತೇವಿ. ನಾ ಈಗ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ, ಯಾವನಿಗಾರ ಆಸ್ತಮಾ ಬರುತ್ತೋ, ಕೆಮ್ಮು ಬರುತ್ತೋ, ನೆಗಡಿ ಬರುತ್ತೋ, ಅದು ಏನು ಮಾಡಬೇಕೋ ಅದು ಮಾಡುತ್ತೆ. ನೀವು ಈಗ ತಿಪ್ಪರ್ಲಾಗ ಹಾಕಿ ನಾನು ಏನಾರ ಮಾಡಿ ಮೋಡಗಳನ್ನು ಓಡಿಸ್ಬಿಡ್ತೀನಿ, ನನಗೆ ಎಷ್ಟು ಬೇಕೋ ಬಿಸಿಲು ತರಿಸ್ಬಿಡ್ತೀನಿ ಅಂದರೆ ಯಾವನಿಂದನೂ ಸಾಧ್ಯ ಇಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಋತು, ಬರೀ ಋತು ಅದರಾಗತ್ತಾ? ಇಲ್ಲ. ಬೀಜ, ನಾವೇನು ಬೀಜ ತಂದಿದ್ದೀವಲ್ಲ ಅದು ಮೊಳಕೆ ಹೊಡೆಯುತ್ತೆ. ಋತು ಬಂದ ತಕ್ಷಣ ಮೊಳಕೆ ಹೊಡೆಯುತ್ತೆ. ಅಂದರೆ ಆ ಎನ್ವೈರನ್ಮೆಂಟ್ ಸೆಟ್ ಆದ ತಕ್ಷಣ ಆ ಥರದ್ದು ವಿಚಾರಗಳು ಬರುತ್ತೆ, ಆ ಥರದ್ದು ಯೋಚನೆಗಳು ವಿಚಾರಗಳು, ಆ ಥರ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಎಲ್ಲ ಬರ್ತಾ ಹೋಗುತ್ತೆ. ಬೀಜ, ಬರೀ ಬೀಜ ಅದರಾಗತ್ತಾ? ಇಲ್ಲ. ಕರ್ಮ, ನಮ್ಮ ಬೀಜಕ್ಕೆ ಸರಿಯಾದ ಕರ್ಮ, ಕರ್ಮ ಕರ್ಮ ಅನ್ನೋದು ಒಂದು ಏನಂತಾರೆ ಕೀರ್ತಿ ಅಂತ ಕರೀತಾನೆ. ಕಮ್ಮಂ ಕೆತ್ತ ಅಂದರೆ ಉಳುವಂಥ ಜಾಗ, ಭೂಮಿ. ಕರ್ಮ ಭೂಮಿ, ಅದಕ್ಕೆ ಕರ್ಮ ಭೂಮಿ ಅಂತ ಹೇಳೋದು. ಆ ಭೂಮಿಯಲ್ಲಿ ಈ ಬೀಜ ಬಿಚ್ಚುತ್ತಾ ಇದ್ದೀರ, ಇದು ಮೊಳಕೆ ಒಡಿತಾ ಇದೆ. ಮೊಳಕೆ ಒಡೀತು, ಅದು ಪರಿಸರ ನೆಟ್ಟಿಗಿದೆಯಾ? ಬೆಳೀತಾ ಹೋಗುತ್ತೆ. ಚಿತ್ತ ನಿಯಮ, ತಮ್ಮ ನಿಯಮ, ಅದರ ನೇಚರು, ಅದು ತನ್ನ ನೇಚರ್ ತೋರಿಸುತ್ತೆ. ಕೋಪದ್ದು ತನ್ನ ನೇಚರ್ ತೋರಿಸುತ್ತೆ. ನೀವು ಯಾವನೇ ಕೋಪ ಮಾಡಿಕೊಳ್ಳಿ ಅವನು ಒಂದೇ ಥರನೇ ಆಡೋದು. ಹಾಗೇನೆ ಎರಡನೇದಾಗಿ, ಯಾವನೇ ಖುಷಿಯಾಗಿದ್ದಾನೆ ಅಂದರೆ ಎಲ್ಲರೂ ಯಾರು ಖುಷಿಯಾಗಿರ್ತಾರೋ ಅವ್ರು ಒಂದೇ ನೇಚರು, ಬೇರೆ ಏನು ನೇಚರ್ ಇಲ್ಲ. ಲೋಭದಲ್ಲಿದ್ದಾನಾ? ಎಲ್ಲರದ್ದು ಒಂದೇ ನೇಚರು. ಮೋಹದಲ್ಲಿದ್ದಾನಾ? ಹೆಂಡತಿ ಮಗ ಗಂಡ ಮನೆ ದುಡ್ಡು ಅಂತ ಇದ್ದಾನ ಮೋಹದಲ್ಲಿ? ಒಂದೇ ನೇಚರು. ಏನು? ಕತ್ತಲು. ಇದಕ್ಕೆ ತಮೋ ಅಂತ ಕರೀತಾರೆ. ತಮಸ್ ಅಂದರೆ ಕತ್ತಲು. ಅವನಿಗೆ ಏನಾಗ್ತಿದೆ ಗೊತ್ತಿಲ್ಲ, ಅವನಿಗಾಗಲಿ ಅವಳಿಗಾಗಲಿ ಯಾರೇ ಆಗಲಿ. ಅವನು ನಿಜ ಅಂದ್ಕೊಂಡಿರೋದು ನನ್ನ ಹೆಂಡತಿ ಉಳಿತಾಳೆ, ಅಥವಾ ನನ್ನ ಗಂಡ ಉಳಿತಾನೆ, ನನ್ನ ಮಕ್ಕಳು ಉಳಿತಾರೆ, ನಾನು ಹಂಗಿರುತ್ತೆ ಹಿಂಗಿರುತ್ತೆ, ಅಷ್ಟು ದುಡ್ಡು ಮಾಡ್ಕೊಂಡಿದ್ದೀನಿ ಇಷ್ಟು ದುಡ್ಡು ಮಾಡ್ಕೊಂಡಿದ್ದೀನಿ ಏನೋ ಒಂದು ಕತೆ ಹೊಡ್ಕೊಂಡಿರ್ತಾನೆ ಅವನು, ಇರ್ತಾನೋ ಇರ್ತಾಳೋ ಒಟ್ಟಲ್ಲಿ ಹಿಂಗೆ ಕತೆ. ಮೋಹ, ಈರ್ಷ್ಯ,
ಜಲಸಿ ಅದರದ್ದೇ ಸೇಮ್ ನೇಚರು. ಯಾರೇ ಈರ್ಷ್ಯ ಮಾಡಿಕೊಂಡ್ರು ಒಂದೇ ನೇಚರ್, ಅಸೂಯೆದು ಒಂದೇ ನೇಚರ್. ಮಾತ್ಸರ್ಯ ಇಂಜಿನಿಯರ್ಸ್ ಅದರದ್ದು ಒಂದೇ ನೇಚರು, ಚಿಪ್ಪುಣತನ ಕೊಂಡಿರೋದು ಕೊಡೋದಿಲ್ಲ. ಮಗುವಿಂದ ಹಿಡಿದು 100 ವರ್ಷದವ್ರು ನೋಡಿ ಹಂಗೆ ನೇಚರ್. ಪ್ರಾಣಿಯಾಗಲಿ ಅದೇ ನೇಚರ್. ಏನ ಕಿತ್ಕೊಳಕ್ ಹೋದ್ರೆ ಅಂತ ಕೊಡೋದಿಲ್ಲ ಅಂತ ನೇಚರ್ ಅದು. ಯಾರೇನು ಮಾಡೋಕ್ಕಾಗಲ್ಲ ಅದನ್ನು, ನಾವು ತಪ್ಪಿಸ್ತೀನಿ ಕಿತ್ತಾಕ್ತೀನಿ ಅವೆಲ್ಲ ಆಗದೆ ಇರೋಂತ. ಸೊ ಧಮ್ಮ ಅಂದರೆ ನೇಚರ್. ನಾವು ತಿಳ್ಕೋಬೇಕಾಗಿರೋದೇನು, ಯಾವುದು ನೇಚರ್ ಯಾವುದು, ಇದು ಇಟ್ಕೋಬೇಕಾ ಇಟ್ಕೋಬಾರ್ದ ಅಷ್ಟೇ ಪ್ರಶ್ನೆ ಇರೋದು. ನೀವು ರಾಗ ಇಟ್ಕೋಬೇಕಾ, ಇಟ್ಕೊಂಡ್ರೆ ಸುಡುತ್ತೆ ಅಷ್ಟೇ, ಇನ್ನೇನಾಗೋದಿಲ್ಲ, ಅವ್ನು ಸುಟ್ಕೊಂಡು ಹೋಗ್ತಾನಷ್ಟೇ. ಅದ್ರ ಹಿಂದೆ ಓಡಿ 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 ಸಾಯಾಸ ಆಗಿ ಏನು ಸಿಗಲ್ಲ. ಯಾಕೆ ಯಾಕೆ ಅಂತಂದರೆ ಅದರದ ನೇಚರ್ ಅದು. ಯಾಕೆ ಅಂದರೆ ಏನು ಉತ್ತರ ಕೊಡೋದು ಅದಕ್ಕೆ, ಅದರ ನೇಚರೇ ಅದು. ಏನು ಬಿಸಿ ಆಗುತ್ತೆ, ದ್ವೇಷ ಮಾಡ್ತೀರಾ ಸುಡುತ್ತೆ ಮೈ, ಇನ್ಸ್ಟೆಂಟಾಗಿ ಸುಡುತ್ತೆ. ಕೋಪ ಮಾಡ್ಕೊಳ್ಳೋದಂದ್ರೇನು, ಬೆಂಕಿ ಫಸ್ಟ್ ಹಾಕ್ಕೋಬೇಕು ಒಳಗಡೆ, ದಗ 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 ದಗ, ಆ ತಕ್ಷಣ ತಕ 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 ಮೈಯೆಲ್ಲ ಕುಣಿಯುತ್ತೆ. ಅವನಿಗೆ ದ್ವೇಷ ಇಲ್ಲಪ್ಪ, ಮೈತ್ರಿ ಭಾವನೆ ಇದೆ, ಆರಾಮಾಗಿರ್ತಾನೆ ಏನೇ ಆಗಲಿ. ಅದರ ನೇಚರ್ ಅದು, ಮೈತ್ರಿ ಭಾವನ ನೇಚರು ಸುಖವಾಗಿರೋದು. ಅಸೂಯೆ ಇವು ರಾಗ ದ್ವೇಷ ಮೋಹ ಲೋಭ ಮದ ಮಾತ್ಸರ್ಯ ಏನೇನಿದೆಯೋ ಅಷ್ಟು ಸುಡೋ ನೇಚರ್. ಅದರ ವಿರುದ್ಧವಾಗಿರೋವೆಲ್ಲ ಒಳ್ಳೆ ನೇಚರ್. ಅಂದರೆ ಒಳ್ಳೆಯದಾದ್ರೇನು ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಇಲ್ಲಿ ಯಾವ ದೇವರು ಬಂದು ನಿಮಗೆ ದುಃಖನೂ ಕೊಡ್ತಾ ಇಲ್ಲ, ಯಾವ ದೇವರು ಬಂದು ಸುಖನೂ ಕೊಡ್ತಾ ಇಲ್ಲ. ನೀವು ಮನಸ್ಸಿನಲ್ಲಿ, ನಾವು ಮನಸ್ಸಿನಲ್ಲಿ ಏನು ಬೀಜ ಹಾಕ್ತೀವೋ ಅದರದೇ ಮೊಳಕೆ ಹೊಡೆಯುತ್ತೆ, ಅದರದ್ದು ನೇಚರ್ ತೋರಿಸುತ್ತೆ. ಆ ನೇಚರ್ ತೋರಿಸಿದಾಗ ಅದರ ಚಿತ್ತ ಬರುತ್ತೆ, ಅದು ತನ್ನ ಧರ್ಮ ತೋರಿಸುತ್ತೆ. ಇದು ನಿಯಮ. ಋತು ಬೀಜ ಕಮ್ಮ ಧಮ್ಮ ಚಿತ್ತ ಇವ 5 ನೇಚರ್. ಈ ನೇಚರನ್ನು ಯಾವನೇ ಬಂದ್ರೂ, ಇವನ್ ಬುದ್ಧನೇ ಬಂದ್ರೂ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಹಂಗಾರೆ ಏನು, ಹಂಗಾರೆ ಲಿಬರೇಷನ್ ಅಂದ್ರೇನು? ಈ ನಿಯಮಬದ್ಧವಾಗಿರೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡದೇ ಇದ್ದರೆ, ಸಾಕ್ಷಿಯಾಗಿ ನೋಡುತ್ತಿದ್ದರೆ ತನ್ನಾಗಿ ತಾನೇ ಹೊರಟೋಗುತ್ತೆ. ನೀವು ಮಾಡುವಂಥದ್ದು ಏನೂ ಇಲ್ಲ. ಆವಾಗ ಅದೇನಾಗತ್ತೆ, ಧಮ್ಮದ ಅವಲೋಕನೆ ಆಗುತ್ತೆ, ತಿಳ್ಕೊಳ್ಳೋದಾಗತ್ತೆ ಇದರದೇನು. ಆವಾಗ ಅವನಿಗೆ ಬೋಧಿ, ತಿಳಿದವ ಅದರದು ಪ್ಲುರಾಲಿಟಿ ತಗೊಂಡ್ರೆ ಬುದ್ಧ ಏನ್ ತಿಳಿದ, ಯಾವುದರಿಂದ ಯಾವುದು ಆಗಿದ್ರೆ ಏನಾಗತ್ತೆ, ಜನನ ಇದ್ದರೆ ಮರಣ ನಿಶ್ಚಿತ. ಈ ಲಿಂಕ್ ಏನದು, ಹೆಂಗೆ ಬಂತು ಲಿಂಕು, ಇದನ್ನು ಹೆಂಗೆ ಬಿಡಿಸ್ಕೊಳ್ಳೋದು. ಜಾತಿ ಜರ ಮರಣ ಶೋಕ ಪರಿದೇವ ಇದೇನಿದೆ ಅದು ಹೆಂಗೆ ಬಂತು. ಈ 12 ಲಿಂಕು ಎಕ್ಸಾಂಪಲ್. ಇದರದು ಪಾಲಿ ವರ್ಡ್ ಇರೋದು ಇತಿ ಇಮಸ್ಮಿಂ ಸತಿ ಇದಂ ಹೋತಿ, ಇಮಸ್ಸ ಉಪ್ಪಾದ ಇದಂ ಉಪ್ಪಜ್ಜತಿ. ಇತಿ ಇದು, ಇಮಸ್ಮಿಂ ಇದರಿಂದ, ಸತಿ ಆಗೋದೇ ಆದರೆ, ಇದಂ ಹೋತಿ ಇದ್ದಾಗಿದ್ದರಿಂದ ಇದಾಗೋದರಿಂದ, ಇಮಸ್ಸ ಉಪ್ಪಾದ ಇಲ್ಲಿಂದ ಉತ್ಪಾದವಾಗತ್ತೆ, ಇದಂ ಉಪ್ಪಜ್ಜತಿ ಇದರಿಂದ ಬೆಳೀತಾ ಹೋಗುತ್ತೆ. ಅಂದರೆ ಜಾತಿ ಹುಟ್ಟು ಅಂತರ ಏನಾರ ಇದ್ದರೆ
ಅದು ಸತ್ಯವಾಗಿದ್ದರೆ ಅದು ಯಾವುದೇ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಹುಟ್ಟಿದೆ ಇವತ್ತು ಅಂತ ಹೇಳಿದರೆ ಅದು ಬೆಳೀತಾ ಹೋಗುತ್ತೆ. ಬೆಳೀತಾ ಹೋಗಿ ಏನು ಮಾಡುತ್ತದು? ತೀರ್ಕೊಳ್ಳುತ್ತಷ್ಟೇ, ಏನು ಆಗಲ್ಲ, ಅದು ತೀರಿ ಹೋಗುತ್ತದೆ. ಹಿಂದೆ ತೀರುತ್ತಾ, ನಾಳೆ ತೀರುತ್ತಾ, ನಾಡಿ ತೀರುತ್ತಾ, ಅದು ಅಷ್ಟೇ ಡಿಫ್ರೆನ್ಸ್. ನಿಯಮಬದ್ಧವಾಗಿದೆ, ಅದರ ಮೇಲೆ ಡಿಪೆಂಡೆಂಟ್ ಅದು. ಅದಕ್ಕೆ ಪಚ್ಚಯ ಅಂದರೆ ಡಿಪೆಂಡೆನ್ಸ್, ಅನುಗುಣ, ಇದರ ಮೇಲೆ ಅನುಗುಣವಾಗಿದೆ. ಇದು ಏನಾರ ತೆಗೆದುಬಿಟ್ಟೆ ಅದು ಬಿದ್ದೋಗುತ್ತೆ. ಈಗ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ. ಮೊಬೈಲ್ ಅನ್ನೋದು ಒಂದು ಕ್ರಿಯೇಟೆಡ್ ಒನ್, ಅಂದರೆ ನಾನು ತಯಾರಿಸಿದ್ದೀನಿ ಅದು. ಅದನ್ನು ಒಂದು ಹೆಸರು ಕೊಟ್ಟಿದ್ದೀನಿ. ಕೆಳಗೆ ಬಿದ್ದರೆ ಪುಡಿ ಪುಡಿ ಆಗುತ್ತೆ, ಸತ್ತೋಯ್ತದೆ. ಕೆಳಗೆ ಬೀಳದೆ ಇರೋ ಥರ ನೋಡಿಕೊಂಡ್ರೆ ಪರವಾಗಿಲ್ಲ, ಬಟ್ ಒಡೆಯೋದೇ ಇಲ್ಲ ಅದು ಅನ್ನೋದು ಸುಳ್ಳು. ಇದು ಮಹಾ ಸುಳ್ಳಿದು. ಯಾವುದೇ ಹುಟ್ಟಿದ್ದು ಹೋಗಿ. ಸೊ ಈ ನೇಚರ್, ಅನಿಚ್ಚ ದುಃಖ ಅನತ್ತ ನೇಚರ್ ಏನು ನೋಡೋದಿದೆ ಎಲ್ಲದರಲ್ಲೂ, ಅಲ್ಲಿಂದ ಧಮ್ಮ ಸ್ಟಾರ್ಟ್ ಆಗುತ್ತೆ. ಒಂದು ಭಾಗ ನಾವು ತಿಳ್ಕೋಬೇಕಾಗಿರೋದಂದರೆ ನೇಚರ್, ದಖನ ಅಥವಾ ಲಕ್ಷಣ. ಲಕ್ಷಣ ಇದು. ಈ ಲಕ್ಷಣ ತಿಳಿದ ಮೇಲೆ ಇನ್ನೆರಡು ವಿಷಯ ತಿಳ್ಕೋಬೇಕು. ಏನಪ್ಪ, ನಾವು ಏನೇ ನೋಡಿದ್ರೂ ಧಾತುವಲ್ಲಿದೆ. ಧಾತು ಅಂದರೆ ಅದರದ್ದು ಗುಣ. ಏನು ಗುಣ? ಪೃಥ್ವಿದು ಒಂದು ಗುಣ ಇದೆಯಪ್ಪ, ನೇಚರ್. ಅದು ಅದರ ನೇಚರ್ ಏನು? ಗಟ್ಟಿ ಇರುತ್ತಪ್ಪ. ನೀವು ಎಲ್ಲೇ ನೋಡಿ, ಎಲ್ಲೇ ಮುಟ್ಟಿ, ಯಾರನ್ನೇ ಮುಟ್ಟಿ, ಹೇಗೆ ಮುಟ್ಟಿ, ಗೋಡೆ ಮುಟ್ತಿರೋ, ಕಂಪ್ಯೂಟರ್ ಮುಟ್ತಿರೋ, ಈ ಮೊಬೈಲ್ ಮುಟ್ತಿರೋ, ಏನು ಮುಟ್ಕೋತಿರೋ, ಅದು ನಿಮಗೆ ಪೃಥ್ವಿ ಅಂತ ಹೇಳಿದ್ರೆ ಗಟ್ಟಿತನ ತೋರಿಸುತ್ತೆ. ಅದರದ ನೇಚರ್ ಅದು, ನೀವು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಗಟ್ಟಿತನ ಅದರ ನೇಚರ್. ಅದರಲ್ಲಿ ನೀರೆಲ್ಲ ತೆಗೆದುಬಿಟ್ರೆ, ಇಡ್ಲಿ ಮಾಡೋಕ್ಕೆ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅದರ ನೀರು ತೆಗೆದುಬಿಟ್ರೆ ಕಲ್ಲಾಗುತ್ತೆ. ಕಲ್ಲಾಗಿದೆಯಲ್ಲೋ ಇಡ್ಲಿ ಅಂತಾರೆ. ಕಲ್ಲು ಅಂದರೆ ಏನು? ಅದು ಪೃಥ್ವಿ ನೇಚರ್. ಅದು ಸಾಫ್ಟ್ ಆಗಿರಬೇಕಂದ್ರೆ ನೀರು ಇರಬೇಕು, ಸಾಫ್ಟ್ ಆಗಲ್ಲ. ಗೊತ್ತಾಯ್ತಾ? ನೀರು ತೆಗೆದುಬಿಟ್ರೆ ಗಟ್ಟಿ ಆಗುತ್ತೆ. ಬೋನ್ಸ್ ಎಲ್ಲ ಗಟ್ಟಿ, ಅದರೊಳಗೆ ನೀರಿಲ್ಲ, ನೀರಿನ ಅಂಶ ಬಹಳ ಕಡಿಮೆ. ಹಲ್ಲು, ಹಲ್ಲು ನೀರ ಅಂಶ ಇದು. ಉಗುರುಗಳು, ಹಲ್ಲು ಇಲ್ಲ. ಪಾಕಿವಿ ಎಲ್ಲೆಲ್ಲಿ ನೀರಿದೆಯೋ ಸಾಫ್ಟ್ ಆಗಿರುತ್ತೆ ನೋಡಿ. ಇದು ತ್ವಚೆ ಸಾಫ್ಟ್ ಆಗಿದೆ, ಯಾಕೆ? ನೀರಿದೆ. ನೀರೆಲ್ಲ ಒಡಗೋದ್ರೆ ಏನಾಗುತ್ತೆ? ಡ್ರೈ ಸ್ಕಿನ್ ಅಂತ ಕರೀತಾರೆ ಅದಕ್ಕೆ. ಯಾಕೆ? ಅಲ್ಲಿ ನೀರಿನ ಅಂಶ ಇಲ್ಲ ಅಷ್ಟೇ. ಉದುರು ಬಿಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇನು ಇನ್ನೊಂದು ಹೆಸರೇನು ಕರೀತಾರೆ? ಡ್ಯಾಂಡ್ರಫ್ ಅಂತ. ಡ್ಯಾಂಡ್ರಫ್ ಅಂದರೆ ಏನು? ಅಂಟುಕೋತಾ ಇಲ್ಲ ಕೂದಲು. ಇಲ್ಲಿ ಸ್ಕಿನ್ನು, ತ್ವಚೆ ಗಟ್ಟಿಯಾಗಿರೋದ್ರಿಂದ ಪುಡಿ ಪುಡಿಯಾಗಿ ಬೀಳ್ತಾ ಇದೆ, ಅಂಟ್ಕೋತಿಲ್ಲ. ಅಂಟುವಿಕೆಗೆ ನೀರು ಬೇಕು, ಅದರ ನೇಚರ್ ಅದು. ಅಂದರೆ ಬುದ್ಧ ಧಮ್ಮ ಅನ್ನೋದೇ ಬರೀ ನೇಚರ್ಲ ಅದು ಅಷ್ಟೇ. ಇನ್ನೇನು ದೇವರು ಅದು ಇದು ನಾವು ಏನೋ ಒಂದು ಹೇಳ್ಕೊಂಡಿರೋದಲ್ಲ, ಅದರ ನೇಚರು, ನೀರಿನ ನೇಚರು ಅಂಟ್ಕೊಳ್ಳುತ್ತಪ್ಪ. ಮೂರನೆಯದು ವಾಯು. ಮೂ ಆಗತ್ತೆ, ನೀವು ಇರಿ ಇಲ್ಲದೆ ಇರಿ, ಅದು ತಂತ್ಪಾಡೆ ಮೂ ಆಗುತ್ತೆ. ಅದು ನೀವು ಯಾರು ಅದನ್ನು ಹೇಳೋಕ್ಕೆ? ಎಲ್ಲಿ ಮೂ ಆಗಬೇಕು, ಹೆಂಗೆ ಮೂ ಆಗಬೇಕಂತ ಮೂ ಆಗತ್ತೆ. ತೇಜೋ, ಅಗ್ನಿ ಬಿಸಿ ಮಾಡುತ್ತೆ, ಮೈ ಬಿಸಿ ಇದೆ. ಆಕಾಶ, ಇಲ್ಲೆಲ್ಲ ತೂತುಗಳಿದೆ. ಆಕಾಶ ನಿಮ್ದಲ್ಲ, ಆಕಾಶದ್ದು. ಈ ದೇಹದಲ್ಲಿ ಐದು ಧಾತುಗಳು ಬಿಟ್ಟರೆ ಇನ್ನೇನೇನಿಲ್ಲ ಅದರಲ್ಲಿ. ಇದನ್ನ ಒಂದು ತಿಳ್ಕೋಬೇಕು ಸರಿಯಾಗಿ. ಇನ್ನು ಒಂದು ತಿಳ್ಕೋಬೇಕಾದ್ರೆ ಆಯತನ ಅಂದರೆ ಇಂದ್ರಿಯಗಳು ಗೋಚರವಾಗುವುದರಿಂದ ಅದು ಊಟ ಹುಡ್ಕೊಂಡು ಹೋಗುತ್ತಪ್ಪ.
ಕಣ್ಣು ನೋಟವನ್ನು ಹುಡ್ಕೊಂಡೋಗುತ್ತೆ, ಕಿವಿ ಈ ಶಬ್ದವನ್ನು ಹುಡ್ಕೊಂಡೋಗುತ್ತೆ, ಮೂಗು ಗಂಧವನ್ನು ಹುಡ್ಕೊಂಡೋಗುತ್ತೆ, ನಾಲಿಗೆ ರಸವನ್ನು ಹುಡ್ಕೊಂಡೋಗುತ್ತೆ, ಮೈ ಸ್ಪರ್ಶವನ್ನು ಹುಡ್ಕೊಂಡೋಗುತ್ತೆ, ಮನಸ್ಸು ಚಿಂತನೆಗಳನ್ನು ಹುಡ್ಕೊಂಡೋಗುತ್ತೆ. ಅದು ಅದರ ನೇಚರ್. ಹೆಚ್ಚಾಗಿ ಇನ್ನೇನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ ಅದರಲ್ಲಿ, ಅದು ಅದರ ನೇಚರು. ಇದಕ್ಕೇನಂತಾರೆ ಆಯತನ. ಏ ಕಣ್ಣು ಯಾಕೋ ಹಂಗೆ ಓಡೋಗುತ್ತೆ ಅಂದರೆ ಅದ್ರ ಕೆಲಸ ಅದು, ಅದು ಓಡೋಗುತ್ತಪ್ಪ. ನೀವು ಯಾವ್ದಾರು ಆಬ್ಜೆಕ್ಟ್ ಸಹ ಅದು ಓಡೋಗುತ್ತೆ ಅಷ್ಟೇ, ಅದ್ರ ಕೆಲಸನೇ ಅದು. ಇದು ಕಣ್ಣು ತಕ್ಷಣ ಓಡೋಗುತ್ತಪ್ಪ. ನಿಮ್ಮ ಹತ್ರ ಎರಡೇ ಫೆಸಿಲಿಟಿ ಇರೋದು, ಓಡೋಗ್ದಿರೋ ಥರ ಮಾಡ್ಬೋದು, ಇಲ್ಲ ನೀವು ಅದ್ರ ಜೊತೆ ಓಡೋಗ್ಬೋದು, ಎರಡೇ ಕೆಲಸ. ಸಿಂಪಲ್. ಸೊ ಬೇಸಿಕಲಿ ನಾವು ನೋಡಿದ್ರೆ ಒಂದು ಆಯತನ, ಒಂದು ಧಾತು, ಇದನ್ನ ಎರಡೂ ಸೇರಿಸಿದ್ರೆ ಇದಾಗತ್ತೆ ಪಂಚಕಂದ. ಐದು ಸ್ಕಂದಗಳು, ರೂಪ ಒಂದು ಸ್ಕಂದ ಅಂದರೆ ಏನೋ ಒಂದು ಬಿದ್ದಿರೋ ಅಂತ ಒಂದು ರಾಶಿ ಸ್ಕಂದ. ಅಂದರೆ ವೇದನ ಅಂದರೆ ಅನಿಸಿಕೆಗಳು, ನನಗೆ ಇದು ಅನ್ನಿಸ್ತು, ಅದು ಅನ್ನಿಸ್ತು, ಇದು ಅನ್ನಿಸ್ತು, ಅದು ಅನ್ನಿಸ್ತು, ಅದನ್ನು ನೋಡಿದೆ ಹಿಂಗೆ ಅನ್ನಿಸ್ತು, ಇದನ್ನು ನೋಡಿದೆ ಹಂಗೆ ಅನ್ನಿಸ್ತು, ಅನ್ಕೋತಾನೇ ಇರು, ಹಿಂಗೆ ಅನ್ನಿಸ್ತು, ಹಂಗೆ ಅನ್ನಿಸ್ತು, ಒಂದು ಹೊರೆ ಅನ್ಕೋತಾ ಇರು ಅಷ್ಟೆ. ಮೂರನೆಯದು ಸನ್ಯ ಅಂದರೆ ತಿಳುವಳಿಕೆ, ನೀನೇನು ತಿಳಿದೆ ಅದನ್ನ ಅಂತ, ನಿಮಗೇನು ಬರೀಕೋ ಅದು ತಿಳ್ಕೊಂಡ್ರಿ ಅದನ್ನ. ಅದಕ್ಕೇನೋ ಕರೆದ್ರು ಆ ಉದಾಹರಣ ಇದನ್ನು ತಿಳಿದೆ, ಆಮೇಲೆ ಅದು ಅದನ್ನೇನೋ ತಿಳಿದೆ, ಇದನ್ನು ತಿಳಿದೆ, ಅದನ್ನು ತಿಳಿದೆ, ಇದನ್ನು ತಿಳಿದೆ, ಒಂದು ಹೊರೆ ತಿಳಿದೆ. ಸಂಖಾರ ಸಂಸ್ಕೃತದಲ್ಲಿ ಸಂಸ್ಕಾರ, ಕನ್ನಡದಲ್ಲೂ ಸಂಸ್ಕಾರಗಳೇ. ಸಂಸ್ಕಾರ ಅಂದ್ರೇನು? ಏನೋ ಒಂದು ಅಂದ್ಕೊಂಡು ಮಾಡೋದಪ್ಪ, ಏನೋ ಬೆಳಗಿನ ಸಾಯಂಕಾಲ ತನಕ ಏನೋ ಒಂದು ಮಾಡ್ತಾ ಇರೋದು, ಚಿಂತನೆ ಮಾಡೋದು ಮಾಡ್ತಾ ಇರೋದು, ಚಿಂತನೆ ಮಾಡೋದು ಮಾಡ್ತಾ ಇರೋದು, ಮಾಡ್ತಾನೆ ಇರೋದು. ಅದನ್ನು ಮಾಡದೆ ಈ ಕೊಬ್ಬರಿ ತುರಿದೆ, ಉಪ್ಪಿಟ್ಟು ಮಾಡಿದೆ, ಅದನ್ನು ಮಾಡಿದೆ, ಮನೆ ಕ್ಲೀನ್ ಮಾಡಿದೆ, ಇವೆಲ್ಲ ಮಾಡುವಿಕೆ ಏನಿದೆಯೋ ಅವೆಲ್ಲ ಸಂಸ್ಕಾರ. ಇದರಲ್ಲಿ ಮೂರು ಸಂಸ್ಕಾರಗಳು ಬರುತ್ತೆ. ಒಂದು ಪುಣ್ಯ ಕಡೆ ಹೋಗುವಂಥ ಸಂಸ್ಕಾರಗಳು, ಒಂದು ಪಾಪ ಕಡೆ ಹೋಗುವ ಸಂಸ್ಕಾರಗಳು, ಒಂದು ಧ್ಯಾನದ ಕಡೆ ಹೋಗುವ ಸಂಸ್ಕಾರ. ಇವು ಮೂರು ಸಂಸ್ಕಾರ. ಇನ್ನು ಲಾಸ್ಟ್ ಒನ್ನು ವಿಜ್ಞಾನ. ಜ್ಞಾನ ಅಂದರೆ ಅರಿವು, ವಿಜ್ಞಾನ ಅಂದರೆ ಅರಿವಿಲ್ಲದೆ ಇರುವಂಥದ್ದು. ಅಂದರೆ ಕಣ್ಣಿನಿಂದ ಏನು ನೋಡ್ತಿದೆಯೋ ಆ ಆಬ್ಜೆಕ್ಟ್ ಅದಲ್ಲ, ಇಲ್ಲದೇ ಇರೋದನ್ನು ಇದೆ ಅಂತ ತಿಳಿಯುವುದು ಕಣ್ಣಿನಿಂದ ಬರುವಂಥದ್ದು. ಹಾಗೆ ಕಿವಿಯಿಂದ ಶಬ್ದ ಬಂತು, ಶಬ್ದ ಬಂದ ತಕ್ಷಣ ಅದೇನು ತಿಳಿಯತ್ತೆ, ತಿಳಿದ ಮೇಲೆ ಅದಕ್ಕೇನು ಮಾಡಬೇಕಲ್ಲ ಅದು ಅದರ ಸಂಸ್ಕಾರ. ಆ ಸಂಸ್ಕಾರ ಆಗಕ್ಕೆ ಈ ವಿಜ್ಞಾನ ಬೇಕು. ಆ ವಿಜ್ಞಾನಕ್ಕೆ ಅದು ಚಿತ್ತದಿಂದ ಸ್ಟಾರ್ಟ್ ಆಗಿರೋದು, ಪ್ಯೂರ್ ವೈಟ್ ಲೈಟ್. ಅದೀಗ ಕಲ್ಮಶ ಆಗಿ ಇಲ್ಲಿ ಈ ಕಡೆ ಬಂದ್ಬಿಟ್ಟಿದೆ, ಅದನ್ನು ವಾಪಸ್ ತಗೊಂಡ್ರೆ ಮುಕ್ತಿ. ರೂಪ, ವೇದನ, ಸನ್ಯ, ಸಂಖಾರ, ವಿಜ್ಞಾನ, ಇವು ಐದು ಕಂದಗಳನ್ನು ತಿಳಿಯುವುದೇ ಬುದ್ಧ ಧಮ್ಮ. ಇದನ್ನ ಮೇಲ್ಗಡೆ ಇರೋದು ಪಟಿಚ್ಚ ಸಮ ಉತ್ಪಾದ. ಯಾವುದರಿಂದ ಯಾವುದಾಗತ್ತೆ ಅದನ್ನೇ ಏನು ಮಾಡೋದು. ಸೊ ಪಕ್ಷಿ ನೋಟ ಅಂತ ಹೇಳಿದ್ರೆ ಇಷ್ಟೆ. ಸೊ ಇದನ್ನು ಹೆಂಗೆ ತಿಳಿಯೋದಪ್ಪ, ಏನು ಮಾಡೋದಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟು ಕೀಲ. ಅಂದರೆ ಮಾರಲ್ ಆಗಿರೋದಪ್ಪ. ಮಾರಲ್ ಅಂದರೆ ನಾವು ಹೇಗಿರಬೇಕೋ ಹಾಗಿರೋದು. ಹತ್ತು ಅಕುಶಲ ಇದೆ. ಒಂದು ಪ್ರಾಣಾತಿಪಾತ, ಪ್ರಾಣ ತೆಗೆಯೋದು. ಅಂದರೆ ಅವನು ಫಿಸಿಕಲಿ ಸಾಯಿಸದೇ ಇದ್ರೂ ಅವನು ಕ್ಯಾರೆಕ್ಟರ್ನ ಹಾಳು ಮಾಡಿಟ್ಬಿಡೋದು. ಅವನು ಹಂಗಲ್ಲ, ಹಿಂಗಿಲ್ಲ, ಹಂಗೆ ಏನೋ ಒಂದು ಕತೆ ಹೊಡೋದು. ಅದನ್ನು ಪ್ರಾಣಾತಿಪಾತದಲ್ಲೇ ಬರುತ್ತೆ. ಸಾಯಿಸೋದು ಒಂದೇ ಬೇಕಾಗಿತ್ತು, ಅವನು ಸತ್ತಂಗೆ ಮಾಡ್ಬಿಡೋದು ಅವನಿಗೆ. ಪಾನಾತಿಪಾತ, ಅದಿನ್ನದಾನ, ಕಳ್ಳತನ ಮಾಡೋದು. ಕಳ್ಳತನದಲ್ಲಿ ಯಾವುದೋ ಆಬ್ಜೆಕ್ಟ್ ತೊಗೊಂಬರೋದಲ್ಲ, ಯಾರ್ದೋ ಬರೆದಿರೋದು ನಂದು ಅಂದ್ಕೊಂಡ್ರು ಕಳ್ಳತನನೇ.
ಮೂರನೆಯದು ಅಬ್ರಹ್ಮಚರ್ಯ, ಮೈಥುನ ಮಾಡೋದು. ನಾಲ್ಕನೇದು ಮೂಸಾವಾದ, ಸುಳ್ಳು ಹೇಳೋದು. ಐದನೆಯದು ಪಿಸುನಾವಾಚ, ಚಾಡಿ. ಆರನೆಯದು ಪರುಸವಾಚ, ಕಠೋರವಾಗಿ ಮಾತಾಡೋದು. ತಂಪ ಫಲ ಏಳನೇದು ಅಂದರೆ ವಟ 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 ಏನೋ ಬೇಡದ್ದು ಬೇಕಾದ್ದು ಏನೋ ಒಂದು ಚಚ್ತಾ ಇರೋದು, ಯಾವ ಒಂದು ಸಿಕ್ಕದ ಅಂದರೆ ರುಬ್ಬುತ್ತಾ ಇರೋದು ಅವನಿಗೆ ಹಾಕ್ಕೊಂಡು. ಅಪ್ಪ ಬಿಟ್ಬಿಡಯ್ಯ ನಂಗೆ ಸಾಕಾಯಿತು, ಇಲ್ರಿ ಕೇಳ್ರಿ ನಾನು ಹೇಳ್ತಾ ಇದ್ದೀನಿ, ಅಯ್ಯೋ ರಾಮ ಇವನಂದ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳಿ ಅಂತ. ಏನು ತಪ್ಪಿಸ್ಕೊಳ್ಳಂಗಿಲ್ಲ, ಹಾಕಿ ಕಚ್ಚಿ ಎತ್ತಲಾಗಿ ವಾಟ 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 ಸ್ಟಾರ್ಟ್ ಮಾಡ್ದ ಬೆಳಗ್ಗೆ ಅಂದರೆ ಮಿಕ್ಸಿ ಗ್ರೈಂಡರ್ ಥರ ಅಂತ ಉಡ್ತಾ ಇರುತ್ತೆ. ಹಾಂ, ಇನ್ನು ಒಂದು ಅಭಿಜ್ಜ ಹಂಗಂದರೆ ಅವನ ಹತ್ರ ಇದೆ ನನ್ನ ಹತ್ರ ಇಲ್ಲ, ಅವನ ಹತ್ರ ಇರೋದು ನನಗಿರಬೇಕು. ಅಲ್ಲೋ ನಿನಗೆಲ್ಲ ಇದೆಯಲ್ಲೋ, ಇಲ್ಲ ಅವನಿಗೆ ಬಂದಿದೆ ಅಲ್ವಾ, ನನಗೂ ಇರಬೇಕದು. ನಿನಗೆ ಬೇಕೇನೋ ಅದು ಬೇಡ. ಅಭಿಜ್ಜ ಅಭಿ ಇಚ್ಛ, ಅಭಿ ಅಂದರೆ ಜಾಸ್ತಿ, ಇಚ್ಛೆ ಅಂದರೆ ಜಾಸ್ತಿ ಇಚ್ಛೆ ಇಟ್ಕೊಳ್ಳೋದು, ಕೊಟ್ಟಿರೋಕ್ಕಿಂತ ಜಾಸ್ತಿ ಇರಲಿ ಅಂತ. ವ್ಯಾಪಾದ, ಪಾದ ಅಂದರೆ ಕಾಲು, ವ್ಯಾಪಾದ ಅಂದರೆ ಹಿಂದೆ ಹೋಗುವುದು, ಅಂದರೆ ಮುಂದೆ ಹೋಗಯ್ಯ ನೀನಂದರೆ ಹಿಂದೆ ಹೋಗೋದಪ್ಪ. ಏನು ಯಾವ ಥರ, ಕೋಪ ಮಾಡ್ಕೊ, ಹಿಟ್ಟು ಮಾಡ್ಕೊ, ಹೊಡೆದಾಡು, ಬಾಯಿಂದ ಬೇಡದ್ದು ಬೇಕಾದ ಅನ್ನು ಮುಥು ಅಂತ ಉಗಿ, ಆಯಿತಾ, ಕಪಾಳಕ್ಕೆ ಎರಡು ಬಾರಿಸು, ನೀವು ಏನೇನು ಬೇಕೋ ಮಾಡ್ಕೋಬೋದು, ಅವಷ್ಟು ವ್ಯಾಪಾರದಲ್ಲಿ ಬರುತ್ತೆ. ಇನ್ನೊಂದು ಮಿಚ್ಛಾದಿಟ್ಟು, ಇದರಲ್ಲಿ ಹತ್ತಿದೆ. ಮೊದಲನೆಯದು ದಾನ ಕೊಡೋದ್ರಿಂದ ಯಾವುದು ಉಪಯೋಗ ಇಲ್ಲ. ಓಕೆ, ಇನ್ನ ಒಂದಿದೆ ಹೋಮ ಹವನ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಮೂರನೆಯದು ಏನಾರ ತರ್ಪಣ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ. ನಾಲ್ಕನೇದು ಅಪ್ಪ ಅಮ್ಮ ಅನ್ನೋದು ಸ್ಪೆಷಲ್ಲಾಗಿ ಏನೂ ಇಲ್ಲ. ಈ ಲೋಕ ಅನ್ನೋದು ಇಲ್ಲ, ಪರಲೋಕ ಅನ್ನೋದು ಇಲ್ಲ. ಇದಾದ ಮೇಲೆ ಒಂದೇ ಸಲಕ್ಕೆ ಹುಟ್ಟಿದವ್ರನ್ನ ನಾನು ಯಾರನ್ನೂ ನೋಡೇ ಇಲ್ಲ, ಬರೀ ಬೇಕಾಗಿರೋದು ಗರ್ಭದಿಂದನೇ ಹುಟ್ಟೋದು, ಯಾರು ಹಂಗೆ ಹುಟ್ಟಿರೋದು ನೋಡಿಲ್ಲ. ಯಾರೇ ರಮಣರು ಬ್ರಾಹ್ಮಣರು ಈ ಥರ ಈ ಲೋಕ ಬೇರೆ ಲೋಕ ಎಲ್ಲ ಓಡಾಡ್ಕೊಂಬಂದು ಅವರಿಗೆ ಮುಕ್ತಿ ಅಂತ ಸಿಕ್ಕಿರೋದು ನಾನು ಕೇಳೂ ಇಲ್ಲ, ನೋಡೂ ಇಲ್ಲ, ಗೊತ್ತೂ ಇಲ್ಲ, ಬೇಕೂ ಆಗಿಲ್ಲ. ಇವಿಷ್ಟು ಹತ್ತು ಸೇರಿ ಮಿಚ್ಛಾದಿಟ್ಟಿ ಅಂದರೆ ಮಿಥ್ಯಾದೃಷ್ಟಿ. ಇವು ಇವಿಷ್ಟು ಅಲ್ಲಿಂದ ಹಿಡಿದು ಇಲ್ಲಿ ತನಕನು ಹತ್ತು ಅಕುಶಲ ಮೂಲಗಳು, ಇವಿಷ್ಟನ್ನು ತೆಗೆದಾಕ್ಬೇಕು. ಇದು ಎಲ್ಲಿದೆ ಕೇಳಿದ್ರೆ ದುಚ್ಚರಿತ ವಿಪಾಕ ಸುತ್ತ ಅಂತ ಒಂದು ಬರುತ್ತೆ. ಯಾವ ಚರಿತ್ರೆನ ಯಾವ ಥರ ಮಾಡಿದ್ರೆ ಏನು ಫಲ ಸಿಗುತ್ತೆ ಅಂತಿದೆ, ಅದನ್ನು ಇನ್ನೊಂದು ದಿವಸ ತಗೋಣ. ಇವತ್ತಿಗೆ ಎಲ್ಲ ತಗೊಂಡ್ರೆ ಅದು ಒಂದು ಅತಿಯಾಗಿ ಆಮೇಲೆ ಅಜೀರ್ಣ ಆಗ್ಬಿಟ್ಟಾತು. ಸೊ ಅದರಿಂದ ಇವು ಹತ್ತಿದೆ. ಸೊ ನಾವು ಮಾಡಬೇಕಾಗಿರೋ ಮೊದಲನೇ ಕಾರ್ಯಕ್ರಮ ಏನಪ್ಪ ಅಂದರೆ ಐದು ಶೀಲ ಅಂತ ಏನು ತಗೋತೀವಿ ಪಂಚಶೀಲ, ಅದರಲ್ಲಿ ಮೊದಲನೇದು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಸುರ ಅಂದರೆ ಹೆಂಡ, ಮೇರೆಯ ಅಂದರೆ ಯಾವುದೇ ಥರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಯಾವುದೇ ವಸ್ತು, ಮಾದಕ ವಸ್ತು ವಸ್ತುಗಳು. ಮಜ್ಜ ಅಂದರೆ ಪ್ರತಿಷ್ಠೆ, ಪಣ ಪ್ರತಿಷ್ಠೆ ಅಂತಾರಲ್ಲ, ನಾನು ಅದನ್ನು ಮಾಡಿಬಿಟ್ಟಿದ್ದೀನಿ ಇದನ್ನು ಮಾಡಿಬಿಟ್ಟಿದ್ದೀನಿ ಅದು ಅದರಲ್ಲೇ ಬರುತ್ತೆ. ಇವು ಮೂರು ಸೇರಿ ಪ್ರಮಾದವನ್ನು ಉಂಟು ಮಾಡುತ್ತೆ ಅಂದರೆ ಆಲಸ್ಯ ಇಟ್ಕೊಳತ್ತದು, ಯಾವ್ದು ನೋಡ್ಕೊಂಡ್ರೆ ಆಯ್ತು ಬಿಡ ಏನೀಗ. ಸೊ ಮೊದಲನೇದು ಬಿಡಬೇಕಾಗಿರೋದು ಸುರ ಮೇರೆಯ ಮಜ್ಜ ಪಮಾದ ಪಮಾದಟ್ಟಾನ ವೇರಮಣಿ. ವೇರಮಣಿ ಅಂದರೆ ರಮಣಿ ಅಂದರೆ ರಮಣಿಸೋದು ಅಂದರೆ
ಮನಸ್ಸನ್ನ ಮನೋರಂಜನೆ ಮಾಡೋದು. ಬೇರಮಣಿ ಅಂದರೆ ಕೊಡದೇ ಇರೋದು. ತಿಕ್ಕಾಪದಂ ಸಮಾಧಿಯ, ತಿಕ್ಕಾಪದ ಅಂದರೆ ತಿಕ್ಕ ಅಂದರೆ ಕಲಿಯೋದು, ಪದ ಅಂದರೆ ನಡೆಯೋದು, ಸಮಾಧಿ ಅಂದರೆ ಅದೇ ಸ್ಟೇಟಲ್ಲಿ ಇರೋದು, ಅದೇ ಸ್ಥಿತಿಯಲ್ಲಿ ಇರೋದು. ಬೆಳಗ್ಗಿಂದ ರಾತ್ರಿ ತನಕ, ಮಲಗುವ ತನಕ ನೀವು ಈ ಸುರ ಮೇರೆ ಮಜ್ಜಪಮಾದ ಮಾಡುವ ಹಾಗೆ ಇಲ್ಲ. ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಮೂಸಾವಾದ ಹೊರಟೋಗುತ್ತೆ. ಯಾಕಂದ್ರೆ ಸುಳ್ಳು ಹೇಳಬೇಕಂದ್ರೆ ಮದ ಇರಬೇಕು, ಇಲ್ಲಿರಲ್ಲ. ಆಮೇಲೆ ಕಾಮೇಶು ಮಿಚ್ಚಾಚಾರ ಮಾಡ್ತಿರೋ ಅಬ್ರಹ್ಮಚರ್ಯ ಮಾಡ್ತಿರೋ ಅದಕ್ಕೇನು ಇದು ಕಳೆದು ಹೋಗಿರಬೇಕು. ಒಬ್ಬ ಮನುಷ್ಯ ಸುರದಲ್ಲಿರಬೇಕು, ಇಲ್ಲ ಮೇರೆಯದಲ್ಲಿರಬೇಕು, ಇಲ್ಲ ಮಧ್ಯದಲ್ಲಿರಬೇಕು, ಇಲ್ಲ ಪ್ರಮಾದದಲ್ಲಿರಬೇಕು. ಇವ ನಾಲ್ಕಿಲ್ಲದೆ ಆ ಮನುಷ್ಯ ಯಾರ ಜೊತೆನೂ ಮಲಗಕ್ಕೆ ಸಾಧ್ಯವಿಲ್ಲ. ಹೆಂಡತಿ ಜೊತೆನೂ ಮಲಗಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬನ ಜೊತೆನೂ ಮಲಗಕ್ಕೆ ಸಾಧ್ಯ ಇಲ್ಲ, ಯಾರ ಜೊತೆನೂ ಮಲಗಕ್ಕ. ಅವನ ಮನಸ್ಸು ಪರಿವರ್ತನೆ ಆಗ್ಬಿಡುತ್ತೆ. ಸೊ ಇದು ಅಂತಾನೇ ಹೋಗ್ಬಿಡುತ್ತೆ. ಇದಾದ ಮೇಲೆ ಇದರ ಮೇಲ್ಗಡೆ ಇರೋದು ಅದಿನ್ನದಾನ, ಕಳ್ಳತನ ಮಾಡುವುದು. ಅವನು ಗೊತ್ತಾಗುತ್ತೆ ಇದರಲ್ಲಿ ಏನು ಇಲ್ಲವೇ ಇಲ್ಲ ಅಂತ, ಕಳ್ಳತನ ಮಾಡುವುದಿಲ್ಲ. ಅದರಿಂದ ಪ್ರಾಣಾತಿ ಪ್ರಾಣವನ್ನು ಹತ್ಯೆಯನ್ನು ಮಾಡುವುದನ್ನು ನಿಲ್ಲಿಸ್ತಾನೆ. ಇವ ಐದು ಪಂಚಶೀಲ. ಶೀಲ ಜಾಸ್ತಿಯಾದಷ್ಟು ಸಮಾಧಿ ಸ್ಥಿತಿ ಬರ್ತಾ ಹೋಗುತ್ತೆ. ಅಂದರೆ ಮನಸ್ಸು ಸಮಾಧಿ ಅಂದ್ರೇನು, ಇರೋ ಸ್ಥಿತಿಯಲ್ಲೇ ಇರುತ್ತೆ, ಸ್ಥಿತವಾಗಿರುತ್ತೆ, ಎಲ್ಲೂ ಓಡೋಗಲ್ಲ, ಅದು ಅಲ್ಲೇ ಇರುತ್ತೆ, ಕಳೆದೋಗಲ್ಲ. ಆವಾಗ ಏನಾಗುತ್ತೆ, ಪ್ರಜ್ಞೆ ಬರುತ್ತೆ. ಶೀಲ ಸಮಾಧಿ ಪನ್ಯ ಪಾಲಿಯಲ್ಲಿ ಶೀಲ ಸಮಾಧಿ ಪ್ರಜ್ಞೆ. ಏನವ ಪ್ರಜ್ಞೆ ಬಂತಪ್ಪ, ಏನು ನೇಚರ್ ಅರ್ಥ ಆಯಿತು. ಕೋಪ ಮಾಡಿಕೊಂಡ್ರೆ ಮೈ ಸುಡುತ್ತೆ ಅನ್ನೋದು ಅರ್ಥ ಆಯ್ತಪ್ಪ, ಅಷ್ಟೇ, ಇನ್ನೇನಿಲ್ಲ. ಮೈತ್ರಿ ಭಾವ ಇದ್ದರೆ ಖುಷಿ ಆಗತ್ತೆ, ಆಗದೆ ಖುಷಿ ಆಗತ್ತೆ, ಒಂದೇ ಸೆಕೆಂಡು ತಗೊಳ್ಳಲ್ಲ. ಈಗಲೇ ಈ ಕ್ಷಣದಲ್ಲೇ ಕೋಪ ಮಾಡಿಕೊಂಡ್ರೆ ಸುಡುತ್ತೆ, ಮೈತ್ರಿ ಭಾವನೆ ಹಾಕೊಂಡ್ರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಏನರ್ಥ ಆಯಿತು, ಮೊದಲನೆಯದು ಹತ್ತು ಅಕುಶಲಗಳನ್ನು ತೆಗಿಬೇಕು, ಐದು ಶೀಲ ತಗೋಬೇಕು, ಮದದಲ್ಲಿ ಇರಬಾರದು. ಅದಕ್ಕೆ ಐದು ಶೀಲದಲ್ಲಿ ಸುರ ಮೇರೆ ಮಜ್ಜಪ ಮದ್ದಠಾನ ಇದೆ, ಹತ್ತು ಕುಶಲದಲ್ಲಿ ಸುರ ಮೇರೆ ಮಜ್ಜಪದಠಾನ ಇಲ್ಲ. ನಾವು ಯೋಚನೆ ಮಾಡಬಹುದು, ಬುದ್ಧಂಗಿನ ತಲೆಗೆಲ್ಲೇ ಕೆಡ್ತಾ ಅದು ಇದನ್ನ ಇದನ್ನ ಇಲ್ಲಿದೆ ಅಲ್ಲಿಲ್ಲ ಅಂತ. ಯಾಕೆ ಈ ಐದು ಶೀಲದಲ್ಲಿ ಇದನ್ನ ನಾವು ಸರಿಯಾಗಿ ನಿವಾರಣೆ ಮಾಡಿದ್ರೆ ಆಲ್ಕೋಹಾಲ್ ಅಂದರೆ ಹೆಂಡ ತಗೊಳ್ಳದೇ ಇದ್ದರೆ ಕಳೆದು ಹೋಗೋದಿಲ್ಲ. ಅದು ಇದು ಮದ ಮನವನ್ನು ಚೇಂಜ್ ಮಾಡುವಂಥದ್ದು. ಮಾದಕ ವಸ್ತುಗಳನ್ನು ಸೇವನೆ ಮಾಡದೇ ಇದ್ದರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋದಿಲ್ಲ. ಸೊ ಎರಡನೇದು ಮದದಲ್ಲಿ ಇದ್ದರೆ ಇಲ್ಲದೇ ಇದ್ದರೆ ಮಜ್ಜ ಅದರಲ್ಲಿ ಇಲ್ಲದೇ ಇದ್ರೆ ಇಂಟಾಕ್ಸಿಕೇಷನ್ ಏನೋ ಆಗ್ಬಿಟ್ಟಿದೆ ಅಂತ ಹೂ ಅಂತ ಮಾಡ್ತಿರ್ತಾರಲ್ಲ, ಎಲ್ಲೋ ಅಮೇರಿಕಾ ಹೋಗಿ ಬಂದಿರ್ತಾರೆ, ಏನೋ ಕಂಡಿದ್ದೀನೋ ಇಲ್ಲೋ ಥರ ಆಡ್ತಾರೆ, ಅದು ಮದ. ಆವಾಗ ಆ ಮನುಷ್ಯನಿಗೆ ಈ ನಾಲ್ಕೇನಿದೆಯಲ್ಲ ಅವಷ್ಟು ಮಾಡ್ತಾ ಇರ್ತಾನೆ, ಕಳೆದೋಗಿರ್ತಾನ. ಸೊ ಹಂಗೆ ಆಗದಿದ್ದಾಗ ನಾವು ಅವಾಗ ಏನು ಮಾಡ್ಬೋದು, ನಾವು ಆವಾಗ ಈ ಇದನ್ನು ನೀಟಾಗಿ ಪರಿವರ್ತನೆ ಮಾಡ್ಕೋಬೋದು. ಆವಾಗ ಹತ್ತು ಅಕುಶಲಗಳು ಹೋಗುತ್ತೆ, ಹತ್ತು ಅಕುಶಲಗಳು ಹೋಗ್ತಾ ಇದ್ದಂಗೆ ನಿಮಗೆ ಸಮಾಧಿ ಸ್ಥಿತಿ ಬರುತ್ತೆ. ಸಮಾಧಿ ಸ್ಥಿತಿ ಬಂದಾಗ ಪ್ರಜ್ಞೆ ಬರುತ್ತೆ. ಅಲ್ಲಿಗೆ ನನ್ನ ಮಾತು ಮುಗಿಯಿತು. ಯಾಕೆಂದರೆ ಇದು ಬೇಸಿಕ್. ಯಾರು ಇದರಲ್ಲಿ ಕೇಳಿದರು, ಇವರು ಮೃತ್ಯುಂಜಯ ಅವರು ಕೇಳಿದರು, ವಸಂತ ಅವರು ಕೇಳಿದರು, ಈ ಬೇಸಿಕ್ಕಿಂದ ಹೇಳಿ ಇದೇ ಬೇಸಿಕ್, ಇದಕ್ಕಿಂತ ಬೇಸಿಕ್ ಇಲ್ಲ. ಅಲ್ಲಿ ಮಾಡಬೇಕಾಗಿರೋದು ಸ್ಟೆಪ್ ಬೈ ಸ್ಟೆಪ್ ಇಷ್ಟೇ. ಫಸ್ಟು ದಸ ಅಕುಶಲ, ಪಾಲಿಯಲ್ಲಿ ದಸ ಅಕುಶಲ
ಕನ್ನಡದಲ್ಲಿ ತಗೊಂಡ್ರೆ 10 ಅಕುಶಲಗಳ ಏನಿದೆ ತೆಗೆಯೋದು, 5 ಶೀಲದಲ್ಲಿ ಇರೋದು, ನೇಚರ್ನ ಅಂದರೆ ನೈಸರ್ಗಿಕ ನೋಡೋದು, ಅದರಲ್ಲಿ 3 ಲಕ್ಷಣಗಳು ಅನಿಚ್ಚ ದುಃಖ ಅನತ್ತ, ಅನಿತ್ಯನೂ ಆಗತ್ತೆ ಅನಿಶ್ಚಿತೂ ಆಗತ್ತೆ ದುಃಖ ಕೊಡುತ್ತೆ ಅನಾತ್ಮ ಅಂತ ಏನಿದೆಯೋ ಅದು ಅವ್ಯಕ್ತಿತ್ವವಿಲ್ಲದೆ ಇರುವಂಥದ್ದು ಅನತ್ತ. ವ್ಯಕ್ತಿ ಇಲ್ಲ ಅಲ್ಲಿ, ಯಾವ ವ್ಯಕ್ತಿನೂ ಇಲ್ಲ ಅಲ್ಲಿ, ವ್ಯಕ್ತಿತ್ವದಿಂದ ಹೊರಗಡೆ ಬರು. ಯಾಕಂದರೆ ವ್ಯಕ್ತಿತ್ವ ಅಂತ ನಾನು ಹಾಕ್ಕೊಂಡಿರೋದಷ್ಟೇ, ನೇಚರಲ್ಲಿ ವ್ಯಕ್ತಿತ್ವ ಇಲ್ಲ. ಅದು ಬರೀ ವ್ಯಕ್ತ ಮಾಡುತ್ತೆ, ಏನ್ನ ಯಾವ ನೇಚರ್ ಇದೆಯೋ ಅದು ವ್ಯಕ್ತ ಮಾಡುತ್ತೆ. ಕೋಪಿಷ್ಟ ಆದರೆ ಕೋಪಿಷ್ಟ ಅಂತ ಕರಿತೀವಿ ಅವನಿಗೆ, ಬಟ್ ಅವನು ಕೋಪಿಷ್ಟ ಅಲ್ಲ. ಅವನ ಈ ಸೆಕೆಂಡಲ್ಲಿ, ಈ ಮೊಮೆಂಟಲ್ಲಿ ಅವನು ಕೋಪದಲ್ಲಿ ಇದ್ದಾನೆ, ತೋರ್ ಬರ್ತಾ ಇದೆ. ಈಗ ಅವನ ಜೊತೆ ಮಾತಾಡಬೇಕಾ ಮಾತಾಡಬಾರ್ದು ಅನ್ನೋದು ನಾವು ನೋಡ್ಕೋಬೇಕಷ್ಟೇ ವಿನಃ, ಏನ್ರಿ ಅವನು ಹಂಗೆ ಕೋಪ ಮಾಡ್ಕೋತಾನೆ ಅಲ್ವಾ. ಅವಾಗ ಏನಾಯ್ತು, ಸಂಪ ಫಲಾಪ ಆಯ್ತದ, ಯಾಕಂದ್ರೆ ಬ್ಯಾಡಾದ ಮಾತಾಡಿದ್ದಾಯ್ತದ. ಅವ್ನು ಕೋಪ ಮಾಡ್ಕೋತಾನೆ, ಮಾಡ್ಕೊಳ್ಳಿ ಬಿಡು, ನಿಮ್ಗೇನಾಗ. ಅವನು ಹಳ್ಳದಲ್ಲಿ ಬಿದ್ದರೆ ನಿಮಗೇನ್ರಿ ಕಷ್ಟ ಅಲ್ಲಿ? ಅಲ್ಲೋ ಅವನೇನ್ರಿ ಅವನು ಅಷ್ಟೆಲ್ಲ ಏನೇನೋ ತಗೊಂಬಂದ್ಬಿಟ್ಟಿದ್ದಾನೆ, ನಮಗೇನಾಗಬೇಕದ್ರಿಂದ? ಇದು 10 ಅಕುಶಲದಲ್ಲಿ ಬರುವಂಥದ್ದು ಸಂಪ ಫಲಾಪ. ನಾವು 99% ಟೈಮ್ ವೇಸ್ಟ್ ಮಾಡೋದು ಅವ್ರ ಬಗ್ಗೆ, ಇವ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ. ಪೊಲಿಟಿಕ್ಸ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಮತ್ತೊಂದಾಗ್ಬೋದು, ಇನ್ವೆಸ್ಟ್ಮೆಂಟ್ ಆಗ್ಬೋದು, ಅವಷ್ಟು ಸಂಪ ಫಲಾಪದಲ್ಲೇ ಬರೋದು. ಅದಕ್ಕೆ ಸಂಸ್ಕೃತದಲ್ಲಿ ಸಂಪ ಪ್ರಲಾಪ, ಪ್ರಲಾಪ ಅಂದರೆ ಪಟ 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 ಅಂತ, ನಾನ್ ಸ್ಟಾಪ್ ನಾನ್ ಸೆನ್ಸ್ ಅಂತ. ಅದು ನಾನು ಟಿ ವಿ ಸೀರಿಯಲ್ ನೋಡ್ತೀನಿ, ಅದು ಅದು ಸಂಪ ಫಲಾಪದಲ್ಲಿ ಬರುತ್ತಾ? ಬರುತ್ತೆ. ಯಾಕೆ? ಮಾದಕ ವಸ್ತು ಆಗ್ತಾ ಇದೆ ಅದು, ನಿಮ್ಮ ತಲೆ ಒಳಗಡೆ ಹುಳ ತುಂಬುತ್ತಾ ಇದೆ. ಡಾಕ್ಯುಮೆಂಟ್ರಿ ನೋಡಿದ್ರೆ ಅದೂ ಹಂಗೇನೆ. ಅಲ್ಲರೇನು, ಅವ್ರು ರಿಟೈರ್ ಆದವ್ರು ಏನು ಬೋರ್ ಹೊಡಿಯಲ್ವ ನಮಗೆ? ನೀವು ರಿಟೈರರ್ ಆಗಿ ಚಿಕ್ಕ ಹುಡುಗರಾಗಿ ಇರಿ, ಯಾವೆಲ್ಲ ಸಂಬಂಧ ಇಲ್ಲ. ಸಂಪ ಫಲಾಪಕ್ಕೆ ಆ್ಯಡ್ ಆಗುತ್ತೆ, ಯಾಕಂದ್ರೆ ನಾವು ಟಿ ವಿ ಸೀರಿಯಲ್ ನೋಡಿದ್ಮೇಲೆ ಇನ್ನೊಬ್ಬರ ಹತ್ರ ಮಾತಾಡಲೇಬೇಕದು. ಅಥವಾ ಕ್ರಿಕೆಟ್ ನೋಡೋದ್ನೋ, ಫುಟ್ಬಾಲ್ ನೋಡೋದ್ನೋ, ಮತ್ತೊಂದು ನೋಡೋದ್ನೋ, ಇನ್ನೊಂದು ನೋಡೋದ್ನೋ, ಈಗಿಂದ ಕ್ಯಾರೆಕ್ಟರ್ ಸ್ಟೇಟಸ್ ನೋಡ್ತಾ ಇರೋದು, ಇಲ್ಲ ವಾಟ್ಸ್ಯಾಪ್ ಚಾಟ್ ಹೊಡಿತಾ ಇರೋದು, ಅಥವಾ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇನ್ನೇನೇನಿದಾವೋ ಎಲ್ಲ ಇವೆ ಮಾದಕ ವಸ್ತುಗಳು. ಮಾಡಿಫಿಕೇಶನ್, ಓ ಅದಷ್ಟರಿಂದನೂ ದೂರ ಇರಬೇಕು. ಹಂಗಂದ್ರೆ ಏನ್ರಿ ನಮ್ಮ ಸನ್ಯಾಸಿ ಮಾಡ್ಬಿಡ್ತೀರಾ, ಏನು ಸಮಾಚಾರ? ಯೋಚನೆ ಮಾಡಿ. ಈ ಜಗತ್ತಿಂದ ಹೋಗಬೇಕಂದ್ರೆ ಹಿಂಗಿರಬೇಕು, ಇಲ್ಲ ಆರಾಮಾಗಿ ಇದು ಇರಲಿ ಅದು ಇರಲಿ ಅಂದರೆ ಮಜಾ ಮಾಡಿ. ಇದು ಬುದ್ಧ ಧಮ್ಮ ಪಾರ್ಟ್ 1. ಇನ್ನು ಇಲ್ಲಿಂದ ಒಂದೊಂದೇ ತೊಗೊಂಡು ಹೋಗೋಣಂತೆ. ನಿಮಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಅದಕ್ಕೆ ಈ ಒಂದು ಪಕ್ಷಿ ನೋಟ ನಿಮಗೆ ಇಟ್ಟೆ. ಹಂಗಂದರೆ ಏನು ಅಂತ ನಾವು ಕಲಿಬೇಕಾಗಿರೋದೇನು? 3 ಲಕ್ಷಣಗಳು ನಿತ್ಯ ದುಃಖ ಅನತ್ತ, 5 ಧಾತುಗಳು ಪಠವೀ ಆಪೋ ತೇಜೋ ವಾಯೋ ಆಕಾಶ, ಆದಮೇಲೆ 5 ಆಯತನ, ಅದರ ಜೊತೆಗೆ ಅಪ್ಪ ಮನಸ್ಸು, ಇದನ್ನು ತಿಳ್ಕೋಬೇಕಾಗಿರುವಂಥದ್ದು. ಇದಾದಮೇಲೆ 5 ಕಂದ, ಅದರ ಮೇಲೆ ಪಟಿಸಮುತ್, ಅಲ್ಲಿಗೆ ಬುದ್ಧ ಧಮ್ಮ ಮುಗೀತು. ನೀವು ಎಲ್ಲೇ ಸುತ್ತಿ ಬಳಸಿ ಬಂದ್ರೂ ಇಲ್ಲಿಗೆ ಬರ್ತೀರ. ಯಾರಿಗಾರ ಕ್ವಶನ್ ಇದೆಯಾ? ನಮ ಬುದ್ಧಾಯ ಹೇಳಿ. ಈಗ ಇದು ಬೆಳಗಿನ ಹೊತ್ತು ನಾವು ಸಾಮಾನ್ಯವಾಗಿ ಸ್ವಲ್ಪ ಬೇಗ ಇದ್ದಾಗ ಈ ಬುದ್ಧ ಭಗವಾನರ ಒಂದಿದ್ರಲ್ಲಿ ಯಾವುದನ್ನ ನಾವು ಧ್ಯಾನ ಮಾಡ್ಬೇಕಾ ಅಥವಾ ಪಾರಾಯಣ ಮಾಡ್ಬೇಕಾ, ಏನ್ ಮಾಡ್ಬೇಕು ಅನ್ನೋದೊಂದು ಮನಸ್ಸಿಗೆ ಡೌಟ್ ಬಂದಿದೆ. ಅದನ್ನು ವೆರಿ ಗುಡ್. ಈಗ ನಾನು ಎದ್ದೆ, ಎದ್ದ ತಕ್ಷಣ ಏನ್ ಮಾಡ್ಬೇಕು? ಮೊದಲನೇದು
ಒಳ್ಳೆ ಕ್ವಶನ್ ಕೇಳಿದ್ರಿ, ಬಹಳ ಸಂತೋಷ. ಎದ್ದ ತಕ್ಷಣ ಎದ್ದು ಕೂತ್ಕೋಬೇಕು. ಎದ್ದು ಕೂತ ಮೇಲೆ ನಾವು ಏನ್ ಮಾಡ್ಬೇಕಂತ ನೆನಪಿದೆಯಾ, ಅಥವಾ ಬೈ ಡಿಫಾಲ್ಟ್ ಮಾಡ್ತಾ ಇದೀವ ಹಂಗೆ ಮುಂದೆ ಹಂಗೆ ಹೋಗೋದು. ಅಡುಗೆ ಮನೆಗೆ ಹೋದೆ ಸ್ಟಾರ್ಟ್ ಮಾಡಿದೆ, ಹಂಗೆ ಮಾಡ್ತಿದೀವ ನೋಡ್ಬೇಕು. ಮೊದಲನೇದು ಎದ್ದ ತಕ್ಷಣ ಮಾಡಬೇಕಾಗಿರೋದು ಏನಪ್ಪ, ಮನಸ್ಸು ಹೆಂಗಿದೆ ಈಗ ಎದ್ದ ತಕ್ಷಣ? ಸುಸ್ತಾಗ್ತಾ ಇದೆಯಾ, ಬೇಸರ ಅನ್ನಿಸ್ತಾ ಇದೆಯಾ, ನಿದ್ದೆ ಬರ್ತಾ ಇದೆಯಾ, ಅಥವಾ ಆಲಸ್ಯತನ ಅನ್ನಿಸ್ತಾ ಇದೆಯಾ, ಅಥವಾ ಫ್ರೆಶ್ ಅನ್ನಿಸ್ತಾ ಇದೆಯಾ ನೋಡಬೇಕು. ಅದಾದ ನಂತರ ಬಾತ್ರೂಮ್ಗೆ ಹೋಗಿ ಹಲ್ಲು ಉಜ್ಜೋದಂತೂ ಮಾಡ್ತೀರ, ಅದನ್ನು ಮಾಡೋದು. ಮಾಡಬೇಕಾದ್ರೆ ಹಲ್ಲುಗಳನ್ನು ನೋಡಿಕೊಳ್ಳೋದು, ಅಂದರೆ ಏನು ಟಚ್ ಆಗ್ತಿದೆ, ನಂದು ಅಂತಲ್ಲ, ನಾನು ಹಲ್ಲಿಗೆ ಉಜ್ಜುತ್ತಾ ಇದ್ದೀನಿ, ನನ್ನ ಹಲ್ಲಿಗಲ್ಲ. ಯಾರ ಹಲ್ಲಾದ್ರೂ ಅದನ್ನೇ ಮಾಡೋದಂತ ಕೆಲಸ. ಹೊಲಸು ತುಂಬಿರೋ ಒಂದು ಹಲ್ಲಿಗೆ ನಾನು ತಿಕ್ಕುತ್ತಾ ಇದ್ದೀನಿ ಅಂತ ಬರಬೇಕು. ನನ್ನ ದೇಹ ಅಂತಲ್ಲ, ಈ ದೇಹವನ್ನು ತೊಳಿತಾ ಇದ್ದೀನಿ, ಹಾಗೆ ಹಲ್ಲನ್ನು ತೊಳಿತಾ ಇದ್ದೀನಿ. ಹಲ್ಲು ತೊಳೆದ ನಂತರ ಮಲಮೂತ್ರ ಬಂದರೆ ನಾನು ದೇಹದಿಂದ ಮಲವನ್ನು ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇದ್ದೀನಿ. ನಂದಲ್ಲ, ನಾನು ಈ ದೇಹ ಏನಿದೆ ಅದರದ್ದು ಖಾಲಿ ಮಾಡ್ತಾ ಇದ್ದೀನಿ ವಿನಃ ನನಗಾಗಬೇಕಾದೇನಿಲ್ಲ. ನನಗೇನಾರು ಆಗಬೇಕೇನು ಆ ಟಾಯ್ಲೆಟಿಂದ? ಇಲ್ಲ. ನನಗೇನಾರು ಆಗಬೇಕೇನು ಉಚ್ಚೆಯಿಂದ? ಇಲ್ಲ. ಆದರೆ ಈ ದೇಹದಲ್ಲಿರೋದ್ರಿಂದ, ಈ ದೇಹದಿಂದ ಹೊರಗೆ ಹಾಕ್ತಾ ಇದ್ದೀನಿ ವಿನಃ ನನಗದಕ್ಕೆ ಸಂಬಂಧವಿಲ್ಲ. ಅಥವಾ ನಾನು ಕೂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಇದನ್ನು ನೋಡಬೇಕು. ಇಲ್ಲಿಂದ ಹೊರಗೆ ಬಂದೆ, ಅರ್ಧ ಗಂಟೆ ಧ್ಯಾನ ಅಂದರೆ ಮೊದಲನೇ ಫಸ್ಟು. ಈಗ ನೀವು ಬುದ್ಧನ ಬಗ್ಗೆನೇ ಮಾಡೋದೇ ಆದರೆ ಇದು ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮ ಸಂಬುದ್ಧಸ್ಸ ಎಂದ ಮಾಡ್ಕೊಳ್ದ. ಬುದ್ಧ ಅಂದರೆ ಏನು ಅಂತ ಮನಸ್ಸಲ್ಲಿ ಹಾಕ್ಕೋಬೇಕು. ಅದಾದಮೇಲೆ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮ ಸಂಬುದ್ಧಸ್ಸ ಆದಮೇಲೆ ಏನು ಅಂತ ಹಾಕ್ಕೋಬೇಕು. ಏನು ಹಂಗಂದ್ರೆ ಅದು ಈಗ ತಾನೇ ಹೇಳಿದ್ನಲ್ಲ, ಅದು ಏನದು? ನಮೋ ಅಂದರೆ ನಮಸ್ಕಾರ. ಏ ಯಾರನ್ನ? ತಸ್ಸ ಇವರನ್ನ, ಭಗವ ಆಗಿರೋರು, ಯಾರೇ ಭಗವ ಆದವರನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಭಗವ ಅಂದ್ರೇನು? ಯಾರು ಜನನ ಮರಣ ಅನ್ನೋ ಎರಡು ಸೈಕಲ್ನು ಕತ್ತರಿಸಿದಾರೋ ಅವರನ್ನ, ಅವರು ಅರ್ಹರಾಗಿರ್ತಾರೆ. ಯಾಕೆ ಅರ್ಹತ್ ಅಂದ್ರೇನು? ಅರಿ ಅಂದ್ರೇನು? ವೈರಿ. ಅರ್ಹತ್ ಅಂದ್ರೇನು? ವೈರಿನ ಕತ್ತರಿಸಿರೋನು. ಯಾವುದು ವೈರಿ? ರಾಗ, ದ್ವೇಷ, ಮೋಹ. ಈ ಮೂರು ವೈರಿಗಳನ್ನು ತೆಗೆದುಬಿಟ್ರೆ ಅರ್ಹತ್. ಅವ್ರನ್ನ ಫಾಲೋ ಮಾಡೋದ್ರಿಂದ ನಂಗೆ ಅಡ್ವಾಂಟೇಜ್ ಏನಪ್ಪ? ಅದನ್ನೇ ನಾನು ಮಾಡ್ಬೋದು. ಅವ್ರು ನಂಗೆ ಹೇಳ್ಕೊಡ್ತಾರೆ, ನಾನು ಅದನ್ನು ಮಾಡ್ತೇನೆ. ತಮ್ಮ ಸಂಬುದ್ಧಸ್ಸ, ಅವರು ತಮ್ಮ ತಾವಾಗೇ ತಾವು ತಿಳ್ಕೊಂಡಿರೋದ್ರಿಂದ ಹೀಗೆ ಮಾಡ್ತಿದ್ದೀನಿ. ಇದಾಯಿತು ಮೂರು ಸಲಿ, ಒಂದು ಕಾಯ ವಾಚ ಮನಸ್ಸ ಮೂರು ಸಲಿ. ಅದಾದಮೇಲೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಈಗ ಓದನ್ ಈಗ ನೋಡಿದ್ನಲ್ಲ, ಅದಕ್ಕೆ ಬುದ್ಧನ ವ್ಯಕ್ತಿತ್ವ ಇರುವವರ ಜೊತೆಗೆ ನಾನು ಶರಣಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ? ಜನನ ಮರಣ ಅನ್ನೋದನ್ನು ಕತ್ತರಿಸೋದಕ್ಕೆ ಹೇಳಿಕೊಡ್ತಾರೆ. ಅದು ಎಲ್ಲಿದೆ? ಧಮ್ಮದಲ್ಲಿದೆ. ಧಮ್ಮಂ ಶರಣಂ ಗಚ್ಚ. ಅದು ಯಾರ ಜೊತೆ ಇರಬೇಕು? ಆ ಥರ ಸಂಘದವ್ರ ಜೊತೆ ಇರಬೇಕು. ಸಂಘಂ ಶರಣಂ ಗಚ್ಚ. ಹಿಂಗೆ ಯೋಚನೆ ಮಾಡ್ತೀನಿ ಕೂತು. ಅದೆಷ್ಟಾಗತ್ತೆ ಈ ಧ್ಯಾನ? ಒಂದು ಅರ್ಧ ಗಂಟೆ ಆಗುತ್ತೆ ತೊಳತ್ತೀಗ. ಇದಾದ್ಮೇಲೆ ಬುದ್ಧ ಅಂದ್ರೇನು? ಹಂಗಂದ್ರೇನು? ಇತಿ ಪೀಸೋ ಭಗವ. ಇತಿ ಇದು, ಪೀಸೋ ಭಗವ ಹೆಂಗಿರ್ತಾರೆ? ಅರ್ಹನ್ ಆಗಿರ್ತಾರೆ, ತಮ್ಮ ಸಂಬುದ್ಧ ಆಗಿರ್ತಾರೆ. ವಿಜ್ಯ ವಿದ್ಯೆ, ಎಂಟು ವಿದ್ಯೆ ತಿಳ್ಕೊಂಡಿರ್ತಾರೆ. ಚರಣ, ಹದಿನೈದು ಚರಣ ಧಮ್ಮ, ಅದನ್ನ ಪಾಲಿಸ್ತಾ ಇರ್ತಾರೆ. ಸುಗತೋ,
ಒಳ್ಳೆ ಗತಿಯಲ್ಲಿರ್ತಾರೆ. ಲೋಕವಿದು, ಲೋಕ ಅಂದ್ರೆ ಏನು ತಿಳ್ಕೊಂಡಿರ್ತಾರೆ. ಮೂರು ಲೋಕ ಇದೆ, ಒಂದು ಸತ್ತಲೋಕ, ಒಂದು ಸಂಖಾರ ಲೋಕ, ಒಂದು ಉಕಾಸ ಲೋಕ. ಮೂರು ಲೋಕ ಇದೆ. ಮೂರು ಲೋಕ ಸ್ವಾಮಿ ಅಂತ ಕರೀತಾರೆ, ತ್ರಿಲೋಕ ಸ್ವಾಮಿ. ಈ ಮೂರು ಲೋಕ ಆಮೇಲೆ ಈ ಅನುತ್ತರೋ ಪುರಿಸ ಧಮ್ಮ ಸಾರ. ಈ ಧಮ್ಮದ ಸಾರಥಿ ಹೇಗಿದನಪ್ಪ ಅಂದರೆ ಅನುತ್ತರ ಅಷ್ಟು ಒಳ್ಳೆ ಮೇಲ್ಗಡೆ ಈ ಸಾರಥಿ ಯಾರಿಗೆ? ಸತ್ತ ದೇವ ಮನುಸ್ಸಾನ. ಸತ್ತ ಅಂದರೆ ಸತ್ವ. ಯಾವುದೇ ಜೀವರಾಶಿಗಳಿಗೆ, ದೇವ ಆಮೇಲೆ ದೇವತೆಗಳಿಗೆ, ಮತ್ತು ಮೂರನೆಯದು ಮನುಷ್ಯ. ಬುದ್ಧೋ ಭಗವಾ ಇತಿ, ಇದಕ್ಕೆ ಬುದ್ಧ ಅಂತ ಕರೀತಾರೆ. ಇವಿಷ್ಟು ಏನು ಓದದ್ವಲ್ಲ ಅಷ್ಟು ಬುದ್ಧ. ಸಂಘ ಅಂದ್ರೇನು? ಧಮ್ಮ ಅಂದ್ರೇನು? ಸ್ವಾಖ್ಯಾತೋ ಭಗವತ ಧಮ್ಮೋ. ಈ ಧಮ್ಮ ಸ್ವಯಂ ಪ್ರಕಾಶ ಆಗುತ್ತೆ. ಸ್ವಾಖ್ಯಾತೋ ಅಂದಿಟ್ಟಿಕೋ, ನಿಮ್ಮ ದೃಷ್ಟಿಕೋನವನ್ನು ತೋರಿಸುತ್ತೆ. ಅಕಾಲಿಕೋ, ಅದು ಕಾಲ ಇಲ್ಲ, ಕೋಪ ಮಾಡ್ಕೊಂಡ್ರೆ ಹೀಗೆ ತೋರಿಸುತ್ತೆ, ನಾಳೆ ತೋರಿಸಲ್ಲ, ಹೀಗೆ ತೋರಿಸುತ್ತೆ. ಖುಷಿಯಾಗಿದ್ರೆ ಅದನ್ನು ಹೀಗೆ ತೋರಿಸುತ್ತೆ. ಅಕಾಲಿಕೋ ಯಹಿ ಪಸಿಕೋ, ಇಲ್ಲೇ ಬಂದು ನೋಡು. ಓಪನ್ ಐಕೋ, ಇನ್ವೆಸ್ಟಿಗೇಟ್ ಮಾಡು. ಮೀಮಾಂಸಕ ಆಗು, ನೋಡು ನೀನು. ಪಚ್ಚತ್ತಂ ವೇದಿತಬ್ಬೋ ವಿನ್ಯೂಹಿ ಇತಿ, ಒಬ್ಬೊಬ್ಬ ತನ್ನ ತಾನೇ ನೋಡಿಕೊಳ್ಳಬೇಕಾಗಿರೋದು, ಯಾರು ಮಾಡಿಕೊಡುವಂಥದ್ದಲ್ಲ. ಸಂಘ ಅಂದ್ರೇನು? ಸುಪಟಿಪನ್ನೋ ಭಗವತೋ ಸಾವಕ ಸಂಘ. ಸುಪಟಿಪನ್ನ, ಸು ಅಂದರೆ ಒಳ್ಳೆಯದು, ಒಳ್ಳೆ ಥರವನ್ನು, ಒಳ್ಳೆತನವನ್ನು ತೋರಿಸ್ತಾ ಇರ್ತಾನೆ. ಉಜುಪಟಿಪನ್ನೋ, ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾನಪ್ಪ, ಯಾವುದೋ ಮೋಸ ವಂಚನೆ ಅವು ಯಾವ ಮಾಡೋದಿಲ್ಲ. ಸಾಮೀಚಿ ಪಟಿಪನ್ನು, ಹೆಂಗಿರ್ಬೇಕು ಹಂಗಿರ್ತಾನವನು. ನ್ಯಾಯ ಪಟಿಪನ್ನು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತಿಳ್ಕೊಂಡಿರೋನು. ಈ ಥರ ಇರೋನು ಏನಾಗುತ್ತೆ? ಯದಿದಂ ಚತ್ತಾರಿ ಪುರಿಸ ಯುಗಾನಿ, ಈ ಪುರಿಸ ಯುಗದಲ್ಲಿ, ನಾಲ್ಕು ಯುಗ, ನಾಲ್ಕು ಯುಗದಲ್ಲಿ ಎಂಟು ಪುಗ್ಗಲ ಆ ಥರ ಇರ್ತಾನೆ. ಅಟ್ಟಪುರಿಸ ಪುಗ್ಗಲ ಏಸ ಭಗವತೋ ಸಾವಕ ಸಂಘ. ಈ ಥರ ಇರ್ತಾರೆ ಸಾವಕ ಸಂಘ. ಅವಾಗಿದ್ದಾಗ ಆಹುನೈಯೋ ಪಾಹುನೈಯೋ ದಕ್ಷಿಣ ಕೊಡ್ಬೋದು ಅವರಿಗೆ, ಅಂಜಲಿಕರಣೆಯೋ ಮಾಡ್ಬೋದು. ಅವರು ಆ ಥರದಲ್ಲಿ ಇದ್ದಾರೆ. ಇದಿಷ್ಟು ಮಾಡೋ ಅಷ್ಟರಲ್ಲಿ ಒನ್ ಅವರ್ ಆಗುತ್ತೆ ಧ್ಯಾನ. ಇವಿಷ್ಟೇ ಮಾಡಿದ್ರೆ ಚಿಂತನೆ, ಬೆಳಗ್ಗೆ ಎದ್ದು 4 ಗಂಟೆಗೆದ್ದರೆ 5 ಗಂಟೆ ತನಕ ಇದು ಕತೆ ಮುಗಿಯುತ್ತೆ. ಇದಾದಮೇಲೆ 10 ಅಕುಶಲಗಳನ್ನು ನಾನರಲ್ಲಿ ಇದೆಯಾ, ಇದನ್ನು ಹೆಂಗೆ ತೆಗಿತೀನಿ, ಏನು ಮಾಡ್ತೀನಿ ಅಂತ ತಿಳ್ಕೊಳ್ಳೋಕ್ಕೆ 1 ಗಂಟೆ ತಗೊಳತ್ತೆ. ಒಟ್ಟಲ್ಲಿ 2 ಗಂಟೆ ಹೋಯ್ತು ನಿಮ್ಮದು ನೀಟಾಗಿ ಹಂಗೆ. ಆಮೇಲೆ ಧಮ್ಮಕ್ಕೆ ಬರೋದು. ಉಸಿರು ನೋಡೋದು ಒಂದೇ ಅಲ್ಲ, ಉಸಿರು ನೋಡೋಕ್ಕಿಂತ ಮುಂಚೆ ಇವೆಲ್ಲ ಆದರೆ ಅವಾಗ ಸಮಾಧಿಗೆ ಪ್ರಾರಂಭ ಮಾಡ್ಕೊಂಡು. ಅರ್ಥ ಆಯ್ತಾ ಕಮಲಮ್ಮ ಅವರೇ? ನಿಮ್ಮದು ಮ್ಯೂಟ್ ಮಾಡಿದ್ದೀನಿ, ನೀವು ಯಾರೋ ಮಾತಾಡ್ತಿದ್ರು ಅದಕ್ಕೆ ತೆಗಿಬೇಕು ನೀವು. ಹಾ ಬಂತು ಹೇಳಿ. ಆ ಒಂದು 4 ವರ್ಷ ಏನ್ ಮಾಡ್ದೆ, ನನ್ಗೆ ಉಪಶನಕ್ಕೆ ಹೋಗಕ್ ಆಗ್ಲಿಲ್ಲ. ಆಗ ಏನ್ ಮಾಡ್ದೆ, ಮನೆಯಲ್ಲಿ ಬರೀ ಸತಿಪಟ್ಟಾನ. ಎಷ್ಟು ಓದಿದೀನಿ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಲ್ಲಿ, ಈಗ ಅದು ಬಾಯ್ಲೆಟ್ ಆಗ್ಬಿಟ್ಟಿದೆ ಸತಿಪಟ್ಟಾನ. ಮತ್ತೆ ಗೋಯಂಕಾಗಿದ್ದು ಇನ್ನೊಂದು ಅಂತರ್ ಬೋಧ ಅಂತ ಒಂದಿದೆ ಬುಕ್ಕು, ಅದು ಇವನ್ನ ಬೆಳಗ್ಗೆ ಎದ್ದೋದು 4 ಗಂಟೆಗೆ ಎದ್ದು ಇದನ್ನ ಓದೋದು. ಸ್ವಲ್ಪ ಹೊತ್ತು ಧ್ಯಾನ ಮಾಡಕ್ ಹೋದ್ರೆ ಸ್ವಲ್ಪ ಅಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ ಇತ್ತು. ಹಾಗಾಗಿ ಇವನ್ನೇ ಮಾಡ್ತಾ ಇದ್ದೆ. ಈಗ ನಾನು ಸತಿಪಟನ ಬೆಳಗ್ಗೆ ಎದ್ದು ಓದೋದ್ರಿಂದ ಏನಾದ್ರೂ ಅನುಕೂಲ ಇದೆಯಾ ಇಲ್ವಾ?
ಪ್ರತಿಪಟ್ಟನ ಓದೋದಕ್ಕಾಗೋದಿಲ್ಲ, ಮಾಡೋ ಕೆಲಸ ಅದನ್ನ ಅದು ಮುಂದೆ ಹೋದಾಗ ತಗೊಳ್ಳೋಣ ಹೆಂಗ್ ವರ್ಕೌಟ್ ಮಾಡಬೇಕು. ನಮಗೆ ನಿಮ್ಮ ಒಂದು ಇದು ಪ್ರವಚನ ಕೇಳದೆ ಒಂದು ದೊಡ್ಡ ಭಾಗ್ಯ, ಒಂದು ಪುಣ್ಯವಂತರು ನಾವು ನಿಜವಾಗ್ಲು. ನೀವು ಸಿಕ್ಕಿರೋದೇ ನಮ್ಗೆ ದೊಡ್ಡ ಪುಣ್ಯ, ಸಂತೋಷ. ಮತ್ತೆ ಬೇರೆ ಯಾರಿಗಾರ ಇದೆಯಾ ಸರ್? ಇವಾಗ ಸರ್ ನೀವು ಅದೇ ಇವಾಗ ಮಾರ್ನಿಂಗು ಈಗ ಇದೇ ಹೇಳಿದ್ರಲ್ಲ ಈಗ ಬುದ್ಧ ವಂದನಾ ಅಂತೇಳಿ, ಈಗ ಇತಿಪಿಸು ಅದನ್ನ ಹೇಳ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಏನು ಅಂತೇಳಿ. ಬಟ್ ಇವಾಗ ಏನಾಗಿತ್ತು ಅಂದ್ರೆ ನಮ್ಗೆ ಅದ್ರ ಅರ್ಥ ಆಗ್ತಾ ಇರೋದ್ರಿಂದ ಅದು ಸೈಮಲ್ಟೇನಿಯಸ್ಲಿ ಅದು ಅದನ್ನ ಅರ್ಥ ಮಾಡ್ಕೊಂಡು ನಾವು ಕಂಟಿನ್ಯೂ ಇದು ಮಾಡ್ಬೋದಾ ಸರ್? ಮಾಡ್ಬೋದು, ಅದೇನ್ ತೊಂದರೆ ಇಲ್ಲ. ನಾವ್ ಮನಸ್ಸಲ್ಲಿ ಅನ್ಕೊಂತಾ ಇದ್ದಂಗೆನೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರತ್ತೆ, ಅದರಲ್ಲೇ ಇರಬೇಕು. ಅಂದ್ರೆ ಬುದ್ಧನಲ್ಲಿ ಇರೋ ಗುಣ ನನ್ನಲ್ಲಿ ಯಾವಾಗ ಬಂದಿತ್ತಪ್ಪ ಅನ್ನೋದ್ರಲ್ಲಿ ಇರ್ಬೇಕು. ಧಮ್ಮದಲ್ಲಿ ಇರೋ ಗುಣ ನನಗೆ ಯಾವಾಗ ಬರುತ್ತೆ, ಸಂಘದಲ್ಲಿ ಇರೋ ಗುಣ ಯಾವಾಗ ಬರುತ್ತೆ, ಹಿಂಗ್ ಮಾಡ್ತಾ ಇದ್ರೆ ಅದು ಯಾವಾಗೂ ನಿರಂತರವಾಗಿ ಬಂದ್ಬಿಡುತ್ತೆ. ಮತ್ತೆ ಬೇರೆ ಯಾರಿಗಾರ ಏನಾರ ಇದೆಯಾ ಪ್ರಶ್ನೆ? ಹಾ ಹೇಳಿ ವೀಣಾ. ಈಗ ನಮಸ್ತೆ ಸರ್, ಈಗ ನೀವು ಇದನ್ನ ಹೇಳಿದ್ರಲ್ಲ ಹೇಳಿ, ಈಗ ಹವನ ಯಜ್ಞ ಹೋಮ ಅದೊಂದ್ರಲ್ಲ ಅದನ್ನ ಕೇಳಿದೆ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ನಿಮ್ಗೆ. ಹೇಳಿ. ಅದೇ ಏನು ನಾವೀಗ ಈಗ ದೇವ್ರ ಪೂಜೆ ಅದು ಇದು ಮಾಡ್ತಾ ಇರುವಾಗ ಅನಿಸ್ತಿ ನಾವೀಗ ರಿಚುವಲ್ಸ್ ಮಾಡಬಾರ್ದು ಅನ್ನಕ್ಕೆ ನಾವ್ ಅದನ್ನ ನಾವೇನ್ ಮಾಡ್ತಾ ಇಲ್ಲ. ಈಗ ಅಂದ್ರೆ ಈಗ ಯಾರದ್ ಮಾಡ್ದಾಗ ಅದನ್ನ ಅವನ ಹೋಮ ಯಜ್ಞ ಮಾಡೋದು ಅವರೇ ಅಲ್ವ, ನಾವೇನಲ್ಲಲ್ಲ. ಅದ್ರ ಬಗ್ಗೆ ಕೇಳಿದೆ ಸರ್ ನಿಮ್ಗೆ. ನೋಡಿ ಅದ್ರಲ್ಲಿ ಏನಿದೆಪ್ಪ ಅಂದ್ರೆ ಪಾಲಿಯಲ್ಲಿ ಇದೆ ಅದು, ನತ್ತಿ ಇತ್ತಮ್ ಅಂತ ಇದೆ. ಇತ್ತ ಅಂದ್ರೆ ಹೋಮ ಯಾಗ ಯಜ್ಞ, ನತ್ತಿ ಅಂದ್ರೆ ಇಲ್ಲ ಅಂತ. ಕೇಳಿಸ್ತಾ ಇದೆಯಾ? ಇಲ್ಲೇನೋ ಟ್ರೆಂಡಿಂಗ್ ಆಗ್ತಾ ಇದೆ ಹಂಗಾಗಿ. ಒಂದ್ ನಿಮಿಷ. ನೀವು ಮ್ಯೂಟ್ ಮಾಡ್ಕೊಳ್ಳಿ, ಇದಾಗ್ತಾ ಇದೆ. ಒಂದ್ ನಿಮಿಷ ಮಾಡ್ತೀನಿ ರೀ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಒಬ್ಬ ಮಾಡಿಸೋದಲ್ಲ, ನೀವೇ ಯಾವ್ದಾರ ಹೋಮ ಮಾಡ್ತಾ ಇದ್ರೆ ನತ್ತಿ ಇತ್ತಮ್ ಅಂತ ಇದೆ. ನತ್ತಿ ಅಂದ್ರೆ ಇಲ್ಲ, ಇತ್ತ ಅಂದ್ರೆ ಹೋಮ ಯಾಗ ಯಜ್ಞ ಏನ್ ಬೇಕಾದ ಅದನ್ನ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಒಂದು ಮಿಥ್ಯಾ ದೃಷ್ಟಿ ಬರುತ್ತೆ. ಅದು ಹಂಗಲ್ಲ, ಅದನ್ನ ಮಾಡಬೇಕಾಗಿತ್ತು. ಈಗ ದಾನ ಹೆಂಗ್ ಮಾಡಬೇಕು, ಮಾಡಿದ್ರೆ ಏನು ಉಪಯೋಗ ಬರುತ್ತೋ ಅದೇ ತರ ಇದರಲ್ಲಿ ಉಪಯೋಗ ಬರುತ್ತೆ. ಹಾಗೇನೆ ಹುತಂ ಅಂತ ಇನ್ನೊಂದು. ಹುತ ಅಂದ್ರೆ ಹುತ ಅಂದ್ರೆ ಕೊಡೋದು, ಅರ್ಪಣೆ ಮಾಡೋದು. ಅರ್ಪಣೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಇದೆ, ಅರ್ಪಣೆ ಮಾಡೋದ್ರಿಂದ ಉಪಯೋಗ ಇದೆ ಅಂತ ತಿಳ್ಕೋಬೇಕಾಗಿ. ಓಕೆ, ಮಾಡಿಸೋದಲ್ ಬಗ್ಗೆ ಅಲ್ಲ, ಯಾರೋ ಪೂಜಾರಿನೋ ಯಾವನೋ ಬಂದು ಮಾಡೋದು ಪ್ರಶ್ನೆ ಅಲ್ಲ. ಇದು ನೀವು ಮಾಡುವಂಥದ್ದು. ನೀವು ಏನಾರ ಮಾಡುತ್ತಿದ್ದರೆ ಅದರಲ್ಲಿ ಏನೂ ಇಲ್ಲ ಅನ್ನೋ ತಿಳಿಯೋದು ತಪ್ಪು ಅಂತ ಹೇಳ್ತಾರೆ. ಆಯ್ತಾ? ಅಂದ್ರೆ ಹೇಳಿ.
ಅಂದ್ರೆ ಓಮ ಅವನ ಯಜ್ಞ ಮಾಡೋದು ಸರಿ ಅಂತ ಅದನ್ನ ನಾನು ಆಗ್ಲಿಂದ ಹೇಳ್ತಾ ಇರೋದು ಸರಿ ಅಂತ ಅಂದ್ರೆ ಸರಿ ಅಂತಾನೆ ಹೇಳ್ತಾ ಇರೋದು ಅದ್ರಲ್ಲಿ ಇರೋದೇ ಹಂಗೆ. ಅಂದ್ರೆ ವರ್ಡ್ಲಿ ಲೆವೆಲ್ ಅಷ್ಟೇ ತಾನೆ, ನಮಗೇನದು ನಾವು ಮಾಡಂಗೆ ಇಲ್ಲ ಅಂತಾನೆ ನಾವ್ ಇಲ್ಲಿ ಬಂದ ನಮ್ದು ಇದ್ರಲ್ಲಿ ಬುದ್ಧ ಟೀಚ್ ಬುದ್ಧ ಟೀಚಿನಲ್ಲಿ ರಿಚುವಲ್ಸ್ ಬೇಕಿಲ್ಲ ಅಂತ ತಾನೆ ಇರೋದು. ನೋಡಿ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಕುಶಲ ಧರ್ಮ, ಅದು ಲೌಕಿಕವೇ ಬಟ್ ಮಾಡಬೇಕಾಗಿರುವಂಥದ್ದು ಯಾವುದು, ಪ್ರಾಣವನ್ನು ಹತ್ಯೆ ಮಾಡದೇ ಇರೋದು ಲೌಕಿಕವೇ, ಸುಳ್ಳು ಹೇಳದೇ ಇರೋದು ಲೌಕಿಕವೇ, ಅದು ಯಾವುದು ಅಲೌಕಿಕ ಬರೋದಿಲ್ಲ, ಬಟ್ ಅದಿಲ್ಲದೆ ನೀವು ಅಲೌಕಿಕ ಹೋಗಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ನಾವು ದಿನಚರಿಯಲ್ಲಿ ಒಂದು ಲೌಕಿಕ ಇದೆ, ಒಂದು ಅಲೌಕಿಕ ಇದೆ. ನೀವು ಲೌಕಿಕವೇ ಇಲ್ಲ ಅಂದರೆ ಅದರಂಥ ದಡ್ಡತನ ಯಾವುದು ಇರಲಿಕ್ಕಿಲ್ಲ. ರಿಚುವಲ್ ಅಂದ್ರೇನು? ಸೀಲ ವ್ರತ ಪರಮ ಆಶ್ರಯ ಅಂತ ತಿಳಿಯೋದು ರಿಚುವಲ್. ಅದು ಒಂದು ಸಂಯೋಜನ ತಂತಾನೆ ಹೋಗುತ್ತದು ಶ್ರೋತಾಪನ್ನ ಆದಮೇಲೆ. ನೀವು ಶ್ರೋತಾಪನ್ನಕ್ಕೆ ಆಗಕ್ಕೆ ಈ 10 ಅಕುಶಲವನ್ನು ದಾಟಬೇಕು. ಆಯ್ತಾ? ಈಗ ನೀವು ಶ್ರೋತಾಪನ್ನ ಆಗಿದ್ದೀರಾ ಅಂತ ಮೊದಲು ನೋಡಿ, ಆಗಿದ್ದರೆ ಬೇಕಾಗಿಲ್ಲ, ಆಗಿಲ್ಲ ಅಂದರೆ ಮಾಡಬೇಕು. ಅದು ನಿಮಗೆ ಅರ್ಥ ಆಗಬೇಕು ನೀವು ಶ್ರೋತಾಪನ್ನ ಆಗಿದ್ದೀರೋ ಇಲ್ಲವೋ ಅಂತ. ಹೆಂಗೆ ಗೊತ್ತಾಗತ್ತಪ್ಪ ಅಂದರೆ ನಿಮಗೆ 5 ಕಂದಗಳದ ಎಕ್ಸ್ಪೀರಿಯೆನ್ಸ್ ಆಗತ್ತೆ. ಆವಾಗ ನಿಮಗೆ ಡೌಟ್ ಅನ್ನೋದು ಹೊರಟೋಗುತ್ತೆ. ಡೌಟ್ ಅನ್ನೋದೊಂದು ಹೋದರೆ ಶಂಕೆ ಅನ್ನೋದು ಹೊರಟೋಗುತ್ತೆ. ಶಂಕೆ ಅನ್ನೋದು ಹೊರಟೋಗುತ್ತೆ. ಈ ರಿಚುವಲ್ ಬುದ್ಧಂದೇ ಇರ್ಬೋದು ಬಟ್ ಆ ರಿಚುವಲ್ಲೂ ಇರೋದಿಲ್ಲ ನಿಮಗೆ. ಆಯ್ತಾ? ಅಲ್ಲಿ ತನಕ ಇದು ಬೇಕಾಗತ್ತೆ. ಸೊ ಇನ್ನ ಒಂದು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಪ್ರಶ್ನೆ ಕೇಳಿರೋದ್ರಿಂದ ಇನ್ನ ಒಂದು ತಿಳಿಬೇಕಾಗಿರೋದು ಏನಪ್ಪಾ ಅಂದ್ರೆ, ಸೋತಾಪನ್ನ ಆದಮೇಲೆ ಸೀಲ ಹೊರಟೋಗುತ್ತೆ, ಅನಾಗಾಮಿ ಆದಮೇಲೆ ಸಮಾಧಿ ಹೊರಟಾಗತ್ತೆ, ಅರ್ಹತ ಆದಮೇಲೆ ಪನ್ಯ ಹೊರಟೋಗುತ್ತೆ. ಅಂದ್ರೆ ಏನು, ನೀವು ಹಿಡ್ಕೊಳ್ಳೋಂಥದ್ದು ಏನಿಲ್ಲ. ಸೋತಾಪನ್ನ ಆಗೋಕ್ಕಿಂತ ಮುಂಚೆ ನನಗೆ ಸೀಲ ಬೇಕು, ಸೋತಾಪನ್ನ ಆದಮೇಲೆ ಸೀಲ ಬೇಡ, ಅನಾಗಾಮಿ ರೀಚ್ ಆಗೋ ತನಕ ನನಗೆ ಸಮಾಧಿ ಬೇಕು. ಆಮೇಲೆ ಸಮಾಧಿ ಬೇಕಾಗಿಲ್ಲ, ಯಾಕಂದ್ರೆ ಯಾವಾಗ ಬೇಕಾ ಸಮಾಧಿಯಲ್ಲಿ ಹೋಗ್ಬೋದು, ಅದಕ್ಕೇನು ಮಾಡೋಂಥದ್ದಿಲ್ಲ ನನಗೆ. ಹಾಗೇನೆ ಪ್ರಜ್ಞೆ ಪನ್ಯ ಅರ್ಹತ ಆದಮೇಲೆ ಪನ್ಯ ಫುಲ್ ಇರುತ್ತೆ, ಅದರಿಂದ ಯಾವುದು ಬೇಕಾಗಿಲ್ಲ. ಇವು ಸ್ಟೆಪ್ಸು ಶೀಲ ಶೋತಾಪನ್ನಕ್ಕೆ, ಅನಾಗಾಮಿಗೆ ಸಮಾಧಿ, ಪನ್ಯ ಅರ್ಹತೆ. ಹಂಗಂದ್ರೆ ಅರ್ಥ ಏನು? ಹಂಗಾರೆ ಶೋತಾಪನ್ನಗೆ ಪ್ರಜ್ಞೆ ಇರಲ್ವಾ? ಇರ್ತದೆ, ಬಟ್ ಅರ್ಹತೆ ಇರುವಷ್ಟು ಇರೋದಿಲ್ಲ. ಸಮಾಧಿ ಹಂಗಾರೆ ಮಾಡ್ಕೊಳಕ್ಕಾಗಲ್ವೇ? ಆಗತ್ತೆ, ಬಟ್ ಅನಾಗಾಮಿಗೆ ಆಗುವಷ್ಟು ಇವನಿಗೆ ಆಗೋದಿಲ್ಲ. ಅನಾಗಾಮಿಯಲ್ಲಿ ಅವನಿಗೆ ಸಮಾಧಿದು ಬೇಕಾಗಿಲ್ಲ, ಶೀಲನೂ ಬೇಕಾಗಿಲ್ಲ. ಯಾಕಂದ್ರೆ ಸೋತಾಪನ್ನ ಆದ ಮೇಲೇ ಶೀಲ ಆಟೋಮೆಟಿಕ್ ಆಗೋಗಿದೆ. ಅದರಿಂದ ಅವನು ಸಮಾಧಿ ಆಗಲಿ ಈಸಿಯಾಗಿ ಇರ್ಬೋದು. ಅವನು ಸಮಾಧಿಯಲ್ಲಿ ಇಡೀ ದಿವಸ ಸಮಾಧಿಯಲ್ಲಿ ಇರ್ಬೋದು, ಮಲಗೋ ಒಂದು ಟೈಮ್ ಬಿಟ್ಟು. ಹಂಗೆ ಸಮಾಧಿಯನ್ನು ಕಣ್ಮುಚ್ಕೊಂಡು ಕೂತ್ಕೊಳ್ಳೋದ ಅಂತ ಕೇಳೋದು ಅಲ್ಲ. ಪ್ರಜ್ಞೆಯಲ್ಲಿ ಇರುವುದೇ ಸಮಾಧಿ. ಧ್ಯಾನ ಅಂದ್ರೇನು? ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇರೋದೇ ಧ್ಯಾನ. ಅದಕ್ಕೆ ನಾವು ಮಕ್ಕಳಿಗಾದರೂ ಏನು ಹೇಳ್ತೀವಿ, ಏ ಧ್ಯಾನ ಇಟ್ಕೊಳ್ಳೋ ಅಂತ. ಹಂಗಾರೆ ಅವ್ನು ಕಣ್ಮುಚ್ಕೊಂಡು ಕೂತ್ಕೋತಾನ ಧ್ಯಾನದಲ್ಲಿರೋ? ಏ ಅಮ್ಮ ನೀ ಹೇಳಿದೆಯಲ್ಲ ಕಣ್ಮುಚ್ಕೊಂಡ್ಬಿಡ್ತೀನಿ ಇರೋ ಅಂತ. ಹಂಗೆ ಧ್ಯಾನ 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 ಅಂದರೆ ಅರಿವು. ಇನ್ನು ಏನಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಯಾವ ಬುದ್ಧ ಧರ್ಮದಲ್ಲೂ ಬರೋದಿಲ್ಲ. ಮೊದಲನೇದಾಗಿ ಅದು ಒಂದು ಕ್ರಿಯೆ, ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲದೆ ಇದ್ರೆ ಕಣ್ಣು ಮುಚ್ಕೋ, ಆರಾಮಾಗಿ ಉಸಿರು ನೋಡ್ತಾ ಕೂತ್ಕೋ, ಯಾರು ಬಂದರೆ ಮಾತಾಡಿಸು, ಮತ್ತು ಅವ್ರು ಹೋದ್ರ ಮತ್ತೆ ಅದರಲ್ಲೇ ಇರು. ಸಮಾಧಿ ಸಮ ಆಧಿ ಸಮನಾಗಿ ಇರೋದು. ಏನು ಸಮಾಧಿ ಅಂದ್ರೇನು? ದುಃಖದಲ್ಲೂ ಇರಬೇಡ, ಸುಖದಲ್ಲೂ ಇರಬೇಡ, ಮನಸ್ಸನ್ನು ನಿರ್ಮಲವಾಗಿ ಶಿಥಿಲವಾಗಿ ಇಟ್ಕೊಳ್ಳೋದು, ಯಾವ ಚಿಂತನೆ ಇಲ್ಲಪ್ಪ ಸಮಾಧಿ. ಈ ಜನ್ಮದಲ್ಲಿ ಆಗ್ಬಿಡುತ್ತಾ? ಅದಕ್ಕೆ ಏನಂತಾರೆ, ವಿಸಿಕಿ ಇಚ್ಛಾ ಡೌಟ್.
ಈ ಡೌಟ್ ಹೋಗೋ ತನಕ ಸೋತಾಪನ್ನ ಆಗೋದು. ಸೋತಾಪನ್ನ ಆಗ್ತಿದ್ದೀನಿ ಅಂದರೆ ಈ ಮೂರು ಇರಲ್ಲ ವೀಣಾ. ಒಂದು ಡೌಟ್ ಇರಲ್ಲ, ಎರಡನೇದು ಇದು ವ್ರತ ಮಾಡೋದು ನಿಯಮ ಮಾಡ್ಕೊಳ್ಳೋದು ಅದು ಯಾವುದೂ ಇರೋದಿಲ್ಲ, ಮೂರನೇದು ಪಂಚಖಂದ ತಿಳ್ಕೊಳ್ಳೋದ್ರಿಂದ ನಾನು ಅನ್ನೋದು ಹೊರಟೋಗಿರುತ್ತೆ. ತಕ್ಕಾಯ ದಿಟ್ಟಿ, ತ ಅಂದರೆ ಸೆಲ್ಫ್ ನಾನು, ಕಾಯ ಈ ದೇಹ ನಂದು, ದೃಷ್ಟಿ ನಾನೇ ದೇಹದಲ್ಲಿದ್ದೀನಿ ಅನ್ನೋದು ಏನಿದೆಯಲ್ಲ ಅದು ಹೊರಟೋಗುತ್ತೆ. ಇದು ನನ್ನ ದೇಹ ಅಂತ ಒಂದಿರುತ್ತಲ್ಲ ಅದು ಹೊರಟೋಗುತ್ತೆ. ಸಂತೋಷ, ಪ್ರಶ್ನೆ ಕೇಳಿದಕ್ಕೆ ಇಷ್ಟು ಉದ್ದ ಉತ್ತರ ಕೊಡೋದಾಯ್ತು. ನಮಸ್ತೆ ಗುರುಜಿ. ಹಾ ಹೇಳಿ, ಒಂದ್ ನಿಮಿಷ ವಸಂತ ಅವರು ಮುಗಿಸ್ಬಿಡ್ಲಿ. ರೂಪ ಅವರು ಅಲ್ಲ ಕೇಳ್ಬಹುದಾ ನಿಮ್ಗೆ? ಕೇಳಿ, ಬಾಕಿಯವರನ್ನೆಲ್ಲ ಸ್ಟಾಪ್ ಮಾಡ್ಸಿದ್ದೀನಿ ಕೇಳಿ. ನಾನು ನನ್ನದೇ ಈಗ ನಾಲ್ಕು ದಿವಸದಿಂದ ನಾನು ಅನುಭವಿಸ್ತಿರೋದ್ರ ಬಗ್ಗೆನೆ ನಂಗೊಂದು ಡೌಟ್ ಬಂತು. ಪಕ್ಕತ್ರ ಒಂದು ಐದು ದಿವಸದಿಂದ ಒಂದು ಕೆಟ್ಟ ಜ್ವರದಿಂದ ನಾನು ಪಾಸ್ ಅಂದ್ರೆ ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾತ್ರಿ ಚಳಿ ಇರುತ್ತೆ, ಮಲಗಕ್ಕಾಗ್ತಿಲ್ಲ, ತಿನ್ನಕ್ಕಾಗ್ತಿಲ್ಲ. ಬಟ್ ಇವತ್ತು ಸ್ವಲ್ಪ ಬೆಟರ್ ಆಗಿದೆ. ಬಟ್ ಎರಡು ದಿವಸದಿಂದ ರಾತ್ರಿ, ಯಾಕಂದ್ರೆ ಇಡೀ ರಾತ್ರಿ ಚಳಿಯಿಂದ ಮಲಗಕ್ಕಾಗ್ತಿಲ್ಲ. ಸೊ ನನಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಹಂತದಲ್ಲಿ ಅದು ನನ್ನ ಕಂಟ್ರೋಲಿಂದ ಅಂದ್ರೆ ಆ ಪೇಯ್ನ್ ನನಗೆ ತಡ್ಕೊಳಕ್ ಆಗಲಿಲ್ಲ. ನನ್ನ ಕಂಟ್ರೋಲೇ ಇಲ್ಲ, ಕಣ್ಣಿಂದ ನೀರ್ ಬರಕ್ ಶುರು ಆಗೋಯ್ತು. ಒಂದು ನನಗದನ್ನ ಸ್ಟಾಪ್ ಮಾಡೋಕ್ಕೂ ಆಗ್ತಿಲ್ಲ, ಅಥವಾ ಅದು ಯಾಕೆ ಹಿಂಗ್ ಬರ್ತಿದೆ ಅಂತಾನು ನಂಗೆ ಅರ್ಥ. ಯಾಕಂದ್ರೆ ಆ ಪೇಯ್ನ್ ನನ್ಗೆ ನನ್ನ ಮಿತಿಯಿಂದ ಹೊರಗಡೆ ಹೊರಟೋಯ್ತು, ನಾನು ತಡ್ಕೊಳ್ಳೋ ಮಿತಿಯಿಂದ ಹೊರಗಡೆ ಹೊರಟೋಯ್ತು. ಕೊನೆಗೆ ಯಾವ ಸ್ಟೇಜ್ ಬಂದೆ ಅಂದ್ರೆ ನಾನು ಎದ್ ಕೂತ್ಕೊಂಡ್ಬಿಟ್ಟೆ. ಕೂತ್ಕೊಂಡು ಕೈ ಮುಗಿದು, ನಾನು ಈ ಜನ್ಮದಲ್ಲೋ ಅಥವಾ ಯಾವುದೋ ಜನ್ಮದಲ್ಲೋ ಬಹುಶಃ ಯಾರಿಗೋ ಏನೋ ಮಾಡಿದೀನಿ ನಾನು, ಅದ್ರದ್ದು ಒಂದು ರಿಸಲ್ಟ್ ಇದಾಗ ನಾನು ಅನುಭವಿಸ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ಯಾರಿಗಾದ್ರೂ ಗೊತ್ತೋ ಗೊತ್ತಿಲ್ಲದೆ ನಾನು ಹರಟ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಪ್ರೇಯರ್ ಮಾಡಕ್ ಶುರು ಮಾಡ್ಬಿಟ್ಟೆ. ನನ್ನ ಮೈಂಡಿಗೆ ಹೊಳ್ದಿದ್ದೆ, ಬಟ್ ಅದೇನು ಗೊತ್ತಿಲ್ಲ. ಒಂದ್ ಅರ್ಧ ಗಂಟೆ ಆ ತರ ಪ್ರೇ ಮಾಡಿದೆ, ಏನೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು, ಮಲಕೊಂಡೆ, ನಿದ್ದೆ ಬಂತು. ಸೊ ಇದು ಏನಂತ ನೀವು ಸ್ವಲ್ಪ ಹೇಳ್ತೀರಾ ಗುರುಜಿ? ಓಕೆ, ಒಳ್ಳೇದು. ಐದು ನಿಯಮಗಳಿದೆ. ಒಂದು ಋತು ನಿಯಮ, ಒಂದು ಬೀಜ ನಿಯಮ, ಒಂದು ಕರ್ಮ ನಿಯಮ, ಚಿತ್ತ ನಿಯಮ, ಒಂದು ಧರ್ಮ ನಿಯಮ. ಈಗ ನಿಮಗೆ ಜ್ವರ ಏನು ಬಂದಿದೆ, ನೀವು ಒಂದು ಹತಾಶರಾಗ್ತಿರಲ್ಲ, ನನ್ನ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀನಿ ಅಂತ, ಆವಾಗ ಋತು ಚೇಂಜ್ ಆಗುತ್ತೆ. ಋತು ಋತು ಅಂದ್ರೇನು? ನೇಚರ್, ಎನ್ವೈರನ್ಮೆಂಟ್, ಅದು ಚೇಂಜ್ ಆಗುತ್ತೆ. ಚೇಂಜ್ ಆಗ್ತಿದ್ದಂಗೆ ಕರ್ಮ ಚೇಂಜ್ ಆಗುತ್ತೆ. ಯಾಕೆ ಬೀಜ ಚೇಂಜ್ ಆಗುತ್ತೆ, ಬೀಜ ಚೇಂಜ್ ಆಗ್ತಿದ್ದಂಗೆ ಕರ್ಮ ಚೇಂಜ್ ಆಗುತ್ತೆ, ಕರ್ಮ ಚೇಂಜ್ ಆಗ್ತಿದ್ದರಿಂದ ಮನಸ್ಸಿನಲ್ಲಿ ಏನು ಬರ್ತಿತ್ತೋ ಆಲೋಚನೆಗಳು ಅದು ಹೊರಟೋಗುತ್ತೆ, ಅದರಿಂದ ಧರ್ಮ ಚೇಂಜ್ ಆಗುತ್ತೆ. ಇದು ಚೇಂಜ್ ಆಗ್ತಾ ಇದ್ದಂಗೆ ಮನಸ್ಸು ನಿರ್ಮಲ ಆಗೋಗುತ್ತೆ, ನಿರ್ಮಲ ಆಗ್ತಾ ಇದ್ದಂಗೆ ಆ ಜ್ವರನೋ ಅದು ಏನಿತ್ತೋ ಅದು ಕಮ್ಮಿ ಆಗೋಗುತ್ತೆ. ಅಷ್ಟೇ ಅಷ್ಟೇ ಆಗಿರೋದು. ಅಂದ್ರೆ ನಾನು ಅದರ ಆ ತರ ರಿಯಾಕ್ಟ್ ಮಾಡಿದ್ದು ಓಕೆ ಅಂತ ನಾನು ತಿಳ್ಕೋಬಹುದು, ನಿಲ್ಸ್ಬಿಟ್ರಿ ಈಗ ರಿಯಾಕ್ಟ್ ಮಾಡ್ತಾ ಇದ್ರಿ, ಅದನ್ನ ಬಿಟ್ಬಿಟ್ಬಿಟ್ರಿ. ಏನಪ್ಪ ನಾನು ಏನೋ ಏನೋ ಮಾಡಿದ್ದೆ ಹಳೆ ಜನ್ಮದಲ್ಲಿ, ನನಗೆ ಅದರಿಂದ ಯಾರಿಗೆ ಏನೇ ನಾನು ಮಾಡಿದ್ರು ಕ್ಷಮಿಸಿ ಅಂತ ಒಂದು ಹೇಳ್ಕೊಂಡ್ರಿ, ಆವಾಗ ಋತು ಚೇಂಜ್ ಆಗ್ಬಿಡುತ್ತೆ. ಋತು ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗುತ್ತೆ. ಇದು ಐದು ನಿಯಮಗಳು ಅಂತ ಬರುತ್ತೆ, ಅವಾಗ ಕಂಡೀಷನ್ ಚೇಂಜ್ ಆಯ್ತು. ಈಗ ನಿಮ್ ಕಂಡೀಷನ್ ಚೇಂಜ್ ಆಗಿದೆ, ಸ್ವಲ್ಪ ಬೆಟರ್. ಅದಕ್ಕೆ ನೀವು ಬೆಟರ್ ಅಂತ ಇರೋದು ಏನಕ್ಕೆ? ಕಂಡೀಷನ್ ಚೇಂಜ್ ಆಯ್ತು, ಇಲ್ಲ ಅದೇ ಕಂಡೀಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರಿ. ಹೇಳಿ ವಸಂತ್. ಸರ್ ಸರ್ ನಮಸ್ತೆ. ನಮಸ್ತೆ. ಸರ್ ಸರ್ ಇವಾಗ ಸಾಮಾನ್ಯವಾಗಿ ನಾನು ನನ್ನಲ್ಲೇ ಒಂದು ದ್ವಂದ್ವನ ನೋಡ್ತಾ ಇದ್ದೀನಿ. ಏನಂದ್ರೆ ನಾನು ಸ್ವಲ್ಪ ಕಾಲ ಶ್ರಾಮಣೀಯರ ದೀಕ್ಷೆ ತಗೊಂಡು ಅದರಲ್ಲಿ ನಾನು ಇದು ಮಾಡಿದೆ, ಕಾಲ ಜೀವನ ಮಾಡಿದೆ. ಆಮೇಲೆ ನನಗೆ ಸ್ವಲ್ಪ ಅದೇನೋ ಇದು ಅನಿಸ್ತು, ಓವರ್ ಸ್ವಲ್ಪ ಬಹಳ ಕಠಿಣ ಅನಿಸ್ತು. ಆಮೇಲೆ ನಾನು ಇವಾಗ ತೆಗೆದ್ಬಿಟ್ಟು ಆಮೇಲೆ ಒಂದ್ 15 ವರ್ಷ ಜಾಸ್ತಿನೇ ಆಗಿದೆ ಸುಮಾರು. ಇವಾಗ ಕಂಫರ್ಟೇಬಲ್ ಆಗಿದೆ ಈಗ ನನಗೆ, ಏನ್
ಅಲ್ಲ. ಸೊ ಕೆಲವು ಸಾರಿ ಕೆಲವೊಂದು ವಿಷಯಗಳಲ್ಲಿ ಬಂದಾಗ ಕೆಲವರು ಇದು ಏನಿದೆಲ್ಲ ಈ ಮಾಂಕ್ ಲೈಫ್ ಇಸ್ ಅ ಬೆಟರ್ ಲೈಫ್ ಅದೇ ಒಂದು ನಿಮ್ಮ ಮುಕ್ತಿ ಎಡೆ ಹೋಗೋದಕ್ಕೆ ಅಂತ ಕೆಲವರು ನನಗೆ ಹೇಳಿದೆ. ಸೊ ಬಟ್ ಅದು ನಾನು ಇದೇ ಜೀವನದಲ್ಲಿ ನನಗೆ ಇದೇ ಸುಟೇಬಲ್ ಅಂತ ನನಗೆ ಇದು ಆಗ್ತಾ ಇದೆ. ನನಗೆ ಅದು ಸ್ವಲ್ಪ ಏನಂದ್ರೆ ನಾನು ಆಗ್ಬೋದು ಮಾಂಕ್ ಆಗಿನೂ ಇದು ಲೈಫ್ ಲೀಡ್ ಮಾಡ್ಬೋದು, ಬಟ್ ನನಗೆ ಯಾಕೋ ಅದು ಇದು ಆಗ್ತಾ ಇಲ್ಲ. ಸೊ ಇದು ದ್ವಂದ್ವನ ಏನ ತಾವ್ ಏನ್ ಹೇಳ್ಬೋದು? ಮಾಂಕ್ ಬಿಕ್ಕು ನಿಮ್ ಮನಸ್ಸಲ್ಲಿ ಆಗ್ಬೋದು, ಈ ಕ್ಷಣದಲ್ಲಿ ಆಗ್ಬೋದು, ಅದಕ್ಕೆ ಬಟ್ಟೆ ಹಾಕ್ಬಿಡೋದು ಬೇಕಾಗಿಲ್ಲ. ಅಂದರೆ ಏನು, ಮೊದಲನೇದಾಗಿ ಆಗ್ಬೇಕಾಗಿರೋದು ಬುದ್ಧ ಹೇಳೋದು ಅನಗಾರಿಕ ಆಗು. ಅನಗಾರಿಕ ಅಂದ್ರೆ ಅಗರ ಅಂದ್ರೆ ಮನೆ, ಅನ್ನ ಅಗರ ಅಂದ್ರೆ ಮನೆಯಿಂದ ಹೊರಗಡೆ ಬಾ. ಮನಸ್ಸಿನಲ್ಲಿ ಒಂದು ಮನೆ ಮಾಡ್ಕೊಂಡಿರುತ್ತೆ, ದೇಹನ ಒಂದು ಮನೆ ಮಾಡ್ಕೊಂಡಿರುತ್ತೆ. ಆ ಮನೆಯಿಂದ ಹೊರಗಡೆ ಬಾ, ಇಲ್ಲಿರೋ ಮನೆನೂ ಬಿಟ್ಟು ಹಾಕು, ತಲೆಯಿಂದ ತೆಗೆದುಹಾಕು, ಈ ಥರ ನನ್ನ ಮನೆ ಇದೆ ಅಂತ. ಅವಾಗ ಒಂಥರ ಖುಷಿ ಆಗತ್ತೆ, ಕೊಳ್ಳಂಥದ್ದು ದೇಹನೂ ನಂದಲ್ಲ, ಈ ಮನೆನೂ ನಂದಲ್ಲ, ಈ ಮನೆ ನಂದಿಲ್ಲ ಅಂದಮೇಲೆ ಆ ಮನೆ ನಂದಾಗಕ್ಕೆ ಸಾಧ್ಯವೇ ಇಲ್ಲಲ್ಲ. ಹೆಸರಿಗೆ ಮಾತ್ರ ಮನೆ ಇದೆ, ಆದರೆ ಆ್ಯಕ್ಚುಯಲ್ ಆಗಿ ನನಗೆ ಮನೆ ಇಲ್ಲ ಮಾಡಿಕೊಂಡರೆ ಅನಗಾರಿಕ. ಅನ್ ಅಗರ ಈಗ ಅನಗಾರಿಕ. ನೀವು ಬೇಕಾದರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಅನಗಾರಿಕ ಆಗ್ತೀನಿ ಅಂತ ಮೊದಲು ತೊಗೊಂಬನ್ನಿ. ಸರಿ ಸರ್. ಅದಕ್ಕೇನಂತಾರೆ ಈ ಟ್ರೆಡಿಷನ್ಸ್ ಅಲ್ಲಿ ನೀವು ಲೇ ಫಾಲೋವರು ಆದ್ರೆ ಅನಗಾರಿಕ ಆಗ್ಬೋದು, ಈಗ ಅನಗಾರಿಕ ಧರ್ಮಪಾಲ ಹಾಗೆ. ಅನಗಾರಿಕ ಆದಮೇಲೆ ಒಂದು ಸ್ವಲ್ಪ ದಿವಸನೋ ತಿಂಗಳೋ ವರ್ಷವೋ ಆದ ಮೇಲೆ ಮನಸ್ಸಿನಲ್ಲೇ ಒಂದು ಸಾಮಾನ್ಯರ ಅಂತ ಒಂದು ಮಾಡ್ಕೊಳ್ಳಿ. ಅಂದರೆ ನಾನು ಬುದ್ಧ ಶಾಸನದಲ್ಲಿ ವಿನಯವನ್ನ ಫಾಲೋ ಮಾಡ್ತೀನಿ ಅಂತ. ಬಿಕ್ಕುಗಳಾಗೋಕ್ಕಿಂತ ಮುಂಚೆ ಒಂದು ಸಮನೇರ ಅಂತ ಒಂದು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಅದು ನಿಮ್ಗೆ ಸೆಟ್ ಆಗತ್ತಾ ಇಲ್ವಾ ನೋಡ್ಕೊಳ್ಳಿ. ಹಂಗಂತ ಹೇಳಿ ನೀವು ಇದನ್ನ ಮಾಡ್ಕೊಳ್ದೆ ಇದ್ರೆ ಸಮನೇರ ಅಥವಾ ಬಿಕ್ಕು ಆಗದೆ ಇದ್ರೆ ನಿಮಗೆ ಮುಕ್ತಿನೇ ಇಲ್ಲ ಅನ್ನೋ ಸುಳ್ಳು. ಅದಕ್ಕೆ ಸಂಬಂಧ ಇಲ್ಲ. ನೀವು ಅನಗಾರಿಕ ಮಾಡಿಕೊಂಡು ನೀವು ಅನಾಗಾಮಿ ಲೆವೆಲ್ ತನಕ ಹೋಗು, ಅಲ್ಲಿ ತನಕ ನೀವು ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ. ನೀವು ಇಲ್ಲಿಂದ ಅನಾಗಾಮಿ ಲೆವೆಲ್ಗೆ ಹೋದರೆ ಬೇಕಾದಷ್ಟಾಯ್ತು, ತಲೆ ಕೆಡಿಸ್ಕೊಳ್ಬೇಕು. ನೀವೀಗಿರೋದಲ್ಲಿ ಬಾಗಲಕೋಟೆಯಲ್ಲೇ ಇರೋದಾ? ಹೌದು ಸರ್. ಥ್ಯಾಂಕ್ ಯು ಸರ್. ಅಷ್ಟೇನಾ ಸಾಕ ಇವತ್ತಿಗೆ? ಹೇಳಿಮ್ಮ ನಿಮ್ದು ತೆಗಿಬೇಕು, ಮ್ಯೂಟ್ ತೆಗೀರಿ. ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ಅವರು ಪೊಲೀಸ್ ತರಾನೇ ಮಾತಾಡ್ತಾರಪ್ಪ. ಹೇಳಿ. ನಿಮ್ ವಾಯ್ಸ್ ಕಟ್ ಆಗಿ ಬರ್ತಾ ಇದೆ, ಹೇಳಿ. ಈಗ ನಾವು ಬರ್ತಾರೆ ಈ ಒಂದು ಏನು ಕೇಳಿಸ್ತಿಲ್ಲಮ್ಮ, ಏನೋ ಕಾವ ಕುಯ್ಯ ಕುಯ್ಯ ಪಯ ಪಯ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಆಗ ಈ ಒಂದು ಫಲತಾಂಬೂಲ ಕೊಡೋಂಥದ್ದು ಅಥವಾ ತಗೊಳ್ಳೋಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಮಾಡ್ತಾ ಇರೋದು ಸರಿ ಅಂತನೋ ತಪ್ಪು ಅಂತನ? ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ,
ಈಗ ನಾವು ಯಾವ ಸಂಪ್ರದಾಯದಲ್ಲಿ ಯಾರ ಮನೆಯಲ್ಲಿ ಹುಟ್ಟಿದೀವೋ ಅಲ್ಲಿ ಏನೇನು ಮಾಡ್ತಾ ಇದ್ರು ಮಾಡ್ಕೊಂಡು ಹೋಗ್ಲಿ, ನೀವು ಅದ್ರ ಜೊತೆ ಸಹಭಾಗಿ ಆಗಿ ಮನಸ್ಸಿನಲ್ಲಿ ಮಾಡ್ಕೋಬೇಡಿ ವಿನಃ ಫಿಸಿಕಲ್ ಆಗಿ ಮಾಡಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಈಗ ನಮ್ಮ ಮನೆಗೂ ಜನ ಬರ್ತಾರಪ್ಪ, ನನ್ನ ಹೆಂಡತಿನೂ ತಾಂಬೂಲ ಕೊಡ್ತಾಳೆ, ಸೀರೆ ಕೊಡ್ತಾಳೆ, ಕುಪ್ಸ ಕೊಡ್ತಾಳೆ, ಮತ್ತೊಂದು ಮಾಡ್ತಾಳೆ, ಅರ್ಶನ ಕುಂಕುಮ ಅವು ಇವು ಕತೆ ಏನೇನಿದೆಯೋ ಮಾಡ್ತಾಳಪ್ಪ. ಆಯ್ತಾ, ಅದಕ್ಕೂ ಬುದ್ಧ ಧಮ್ಮಕ್ಕೂ ಏನೇನು ಸಂಬಂಧ ಇಲ್ಲ. ಈ ಪ್ರಾಬ್ಲಮ್ ಏನ್ ಬರ್ತಾ ಇದೆ ಗೊತ್ತಾ, ನಾವ್ ಹಂಗಾರಿವೆಲ್ಲ ಮಾಡಬಾರ್ದ ಅಂತ ಒಂದು ಬರುತ್ತೆ, ಹಂಗಾರೆ ಮಾಡ್ಬಹುದಾ ಅಂತ ಒಂದು ಬರುತ್ತೆ. ನಮ್ಮ ಮನಸ್ಸನ್ನ ಈಗ ಹೆಂಗಾಯ್ತಂದ್ರೆ ಲೈಸಾಲ್ ಅಲ್ಲಿ ಹಾಕಿ ಬಚ್ಚಲು ತೊಳೆಯೋದಕ್ಕೆ ನೀವು ಯಾವ ಧರ್ಮದಲ್ಲಿದ್ದರೆ ಏನಾಗಬೇಕಾಗಿದೆ ಅದರಲ್ಲಿ, ಹೌದಲ್ವಾ? ಲೈಸಾಲ್ ಇರೋದು ಬುದ್ಧ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಬಾತ್ರೂಮ್ಗೆ ಚೆಲ್ಲಿದ್ರೆ ನೀಟಾಗಿ ಉಜ್ಜಿದ ತಕ್ಷಣ ಕ್ಲೀನ್ ಆಗ್ಬಿಡುತ್ತೆ ಬಾತ್ರೂಮ್, ಹೌದಾ? ನಮ್ಗೆ ಅದರಿಂದ ಏನಾಗಬೇಕಾಗಿದೆ ಅಂದ್ರೆ, ಬ್ರಾಹ್ಮಣರಾದ್ರೆ ಹಂಗಾರೆ ಈ ಇದೆಲ್ಲ ಲೈಸಾಲ್ ಉಪಯೋಗಿಸ್ಬಾರ್ದು, ಬೇರೆಯವರಾದರೆ ಉಪಯೋಗಿಸ್ಬಾರ್ದು, SC ST ಆದರೆ ಉಪಯೋಗಿಸ್ಬಾರ್ದು, OBC ಆದರೆ ಉಪಯೋಗಿಸ್ಬಾರ್ದು ಅಂತ ಏನಾರ ಬರ್ದಿದ್ದೇನೆ ಅದ್ರ ಮೇಲೆ ಬೋರ್ಡಲ್ಲಿ? ಸಂಬಂಧ ಇಲ್ಲ ನಮಗೆ. ಅದು ಯಾರೋ ಅತಿಥಿಗಳು ಬಂದ್ರಪ್ಪ, ಒಂದು ಸಂಪ್ರದಾಯ ಏನೋ ಅವ್ರಿಗೊಂದು ಏನೋ ಒಂದು ಕೊಡೋದು, ಎಲೆ ಅಡಿಕೆನೋ ಏನೋ ಒಂದು 100 ರೂಪಾಯಿ ಏನೋ ಒಂದು ತಾಂಬೂಲ ಕೊಡೋದಪ್ಪ, ಅದು ನಮ್ದು ಒಂದು ಟ್ರೆಡಿಷನ್ನು. ಈಗ ಏನಾಗಬೇಕಾಗಿದೆ ಕೊಟ್ರಾಯ್ತು, ಈಗ ನಾವು ಯಾವುದೋ ಚರ್ಚ್ಗೆ ಹೋಗ್ತೀವಪ್ಪ, ಏ ಇದೇನಿದು ನಾನು ಅವ್ರನ್ನ ನಂಬೋದಿಲ್ಲ, ಯಾವ ಹೋಗಿದೆಯಲ್ಲ ನಮಸ್ಕಾರ ಮಾಡು. ಈಗ ನಾವು ಬುದ್ಧಂದಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಪ್ಪ, ವಿಹಾರಕ್ಕೆಲ್ಲ ಹೋಗ್ತೀವಿ, ಯಾವುದೋ ಒಂದು ಮಹಾಬೋಧಿ ವಿಹಾರಕ್ಕೆ ಹೋಗ್ತೀವಿ, ಅಲ್ಲಿ ದೊಡ್ಡ ಬುದ್ಧ ಸ್ಟ್ಯಾಚು ಇಟ್ಟಿರ್ತಾರಪ್ಪ, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ, ನೀನು ಮಾಡು. ಓ ನಾನು ಅವೆಲ್ಲ ಮಾಡಕ್ಕಿಲ್ಲ ಕಾಣ್ಲ ಗುರು, ನಿನ್ ನಿಜವಾಗ್ಲೂ ಏನು ಮಾಡೋದು ಬೇಡಪ್ಪ, ಸುಮ್ಮನೆ ಮಾಡಯ್ಯ. ಅಲ್ಲಿ ಅಲ್ಲಿ ಯಾರೋ ಒಬ್ರು ಬಂತೆ ಕೂತಿರ್ತಾರೆ, ನಮಸ್ಕಾರ ಮಾಡು, ಆರಾಮಿದ್ದೀರಾ ಬಂತೆ ಅಂತ ಕೇಳಿ, ಬಹಳ ಚೆನ್ನಾಗಿದ್ದೀನಿ ಅಂತ. ಓ ಓಕೆ, ನಾನು ಚೆನ್ನಾಗೇ ಇಲ್ಲ ಅಂದ್ರೂ ಓಕೆ. ನಿಮ್ಗೆ ಏನಾಗಬೇಕಾಗಿದೆ, ನಿಮ್ಮ ಮನಸ್ಸಲ್ಲಿ ಏನು ಬರಬಾರ್ದು. ಅಲ್ಲ ಅವ್ನು ನೋಡೋನು ಹೆಂಗ್ ಮಾತಾಡ್ತಾನೆ, ಅವನ್ ಹೆಂಗಾರ ಮಾತಾಡ್ಕೊಂಡು ಹಾಳಾಕೊಂಡು ಹೋಗ್ಲಿ, ನಿಮಗೇನಾಗುತ್ತಿದೆ ಅದರಿಂದ, ಅದು ಮೇನ್ ಇಂಪಾರ್ಟೆಂಟ್. ಕಮಲಮ್ಮ ಅವ್ರೆ, ನೀವು ಏನು ಬೇಕಾದರೂ ಮಾಡಿ, ಚಿಂತೆ ಮಾಡಬೇಡಿ. ನಾನು ಅರ್ಶನ ಕುಂಕುಮ ಕೊಡ್ಲ ಕೊಡಬಾರ್ದ, ಇದೇನು ಕೊಬ್ಬರಿ ಬಟ್ಲ್ ಕೊಡ್ಲ, ಈ ಇದು ಏನ ಬ್ಲೌಸ್ ಪೀಸ್ ಕೊಡ್ಲ, ಸೀರೆ ಕೊಡ್ಲ, ಏನಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಚ್ಚಲ್ ತೊಳೆಯೋದಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ. ಹೇಳಿ ಸರ್. ಚೆನ್ನಾಗಿದೆ ಸರ್, ಇದು ಬೇರೆಯವ್ರ ಬಗ್ಗೆ ನಾವು ಬಾದರ್ ಆಗ್ಬಾರ್ದು ಅಂತ ಅಷ್ಟೇನೆ, ಯಾಕಂದ್ರೆ ನಾವು ಬಾದರ್ ಆದಷ್ಟು ಸಂಪ ಫಲಾಪಕ್ಕೆ ಹೋಗುತ್ತೆ, ವೇಸ್ಟ್. ಅವ್ರು ನೋಡಿ, ನಾವು ಟ್ರೆಡಿಷನಲ್ ಬಂದಿರ್ಬೋದು, ಗೋಯಂಕಾ ತಿಳ್ಕೊಂಡಿರ್ಬೋದು, ಮಾಡಿರ್ಬೋದು, ಅವೆಲ್ಲ ಓಕೆ, ಅದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟು, ಅವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಅದು ಬೇಕಾಗಿರೋದು ಕಲ್ತಿದ್ದೀವಿ, ಆಯ್ತು ಅಷ್ಟೇ. ಅದರಲ್ಲಿ ಅಂಟ್ಕೊಂಡು ಸಾಯ್ತೀನಿ ಅಂದ್ರೆ ಈಗ ಹೆಂಗಾಗೋಯ್ತು ಅಂದ್ರೆ, ಒಬ್ಬ ಹುಡುಗ 10ನೇ ಕ್ಲಾಸಿಗೆ ಬಂದ, ಬಹಳ ಇಷ್ಟ ಆಗೋಯ್ತು 10ನೇ ಕ್ಲಾಸು. ಗುರು ನೀವು ಪಾಸ್ ಆಗಿದ್ಯೋ ಅಂದ್ರೆ, ಇಲ್ಲ ಅಣ್ಣ ನಾನು 10ನೇ ಕ್ಲಾಸಲ್ಲೇ ಕೂತ್ಕೋತೀನಿ ಅಂತ, ಅಲ್ಲೇ ಇರ್ತೀನಿ ನಾನು. ಅಲ್ಲ ಗುರು ನಿನ್ ಹಾ ನೀನ್ ಪಾಸ್ ಆಗಿದ್ಯೋ, ಇಲ್ಲ ಸಾರ್ ಈ ಕ್ಲಾಸ್ ಮಾತ್ರ ನಾನು ಬಿಡಕ್ ಆಗೋದೇ ಇಲ್ಲ. ತಿಳ್ಕೊ ಗುರು ನಿನಗೆ, ನೋಡು ನಾನು ಕಾಯದಲ್ಲಿ ಸಂವೇದನೆ ಹೆಂಗ್ ನೋಡೋದು ಹೇಳ್ಕೊಟ್ಟಿದ್ದೀನಿ. ಹೌದು ಹೇಳ್ಕೊಟ್ಟಿದ್ದೀರಾ. ಕಣ್ಣು ಕಿವಿ ಎಲ್ಲ ನೀನ್ ಮನೆಗೆ ಹೋಗಿ ಮಾಡ್ಕೊ. ಆಗೋದಿಲ್ಲ ಸಾರ್, ನಾನು ಇಲ್ಲೇ ಕೂತ್ಕೋತೀನಿ. ಸರಿ ಹಾಳಾಗೋಗುಪ್ಪ, 20 ದಿವಸಕ್ಕೆ ಬಾ. ಹಾ ಹಂಗೇಳಿ ಸಾರ್, ನಾನು 20 ಡೇಸ್ ಬರ್ತೀನಿ ಈಗ. 20 ದಿವಸ ಮುಗಿಸ್ತಿದ್ಯಲ್ಲೋ, ಮತ್ತೆ ಯಾಕೆ ಬರ್ತೀನಿ? ಇಲ್ಲ ಸಾರ್, 30 ದಿವಸದ ಇದೆಯಂತೆ ಅಂತ. ಹಾ 30 ಸಾರ್ 30 ಮುಗಿಸ್ಬಿಟ್ಟೆ, ಅವ್ ಮುಗಿಸ್ಬಿಟ್ಟೆ ತಾನೇ, 45 ಡೇಸ್ ಇದೆ ಬಾ. ಆಯ್ತು 45 ಡೇಸ್, ಅದಾದ್ಮೇಲೆ 60 ದಿವಸದ ಇದೆ ಬಾ.
ಸರ್ ಇದ್ರ ಮೇಲೆ ಇಲ್ವಾ ಸರ್ ಅಷ್ಟೊಂದು ಗೋಯಿಂಕ ಹೊರಟೋದ್ರು, 90 ಮಾಡೋರು ಇದ್ರು ಅವ್ರಿಗೆ ಕೇಸ್ ಆಗಿ ತೀರ್ಕೊಂಡ್ಬಿಟ್ರು, ನಾವು ಮಾಡಕ್ ಆಗ್ಲಿ. ನೀವು ಒಂದು ಕೆಲಸ ಮಾಡ್ತೀಯಾ ಏನ್ ಹೇಳಿ ಸರ್, 15 ದಿವಸ ಇದೆಯಲ್ಲ ಮತ್ತೆ ಬಾ. ಹ್ಞೂ ಸರ್ ಅದನ್ನೇ ಕೇಳ್ಬೇಕಂತಿದ್ದೆ, 10 ದಿವಸಕ್ಕೆ ಬರ್ಬೋದಾ ನಾನಂತೂ. ಬಾ ಗುರು ಅದಕ್ಕೇನಿದೆ ಬಾ ಕುತ್ಕೋ. ಇನ್ನು ಏನು ಮಾಡಬೇಕಾ ಮನುಷ್ಯ, ಅವನು PhD ಇನ್ ಗೋಯಿಂಕ ಟೆಕ್ನಿಕ್ ಅಂತ ಹಾಕೋತಾನಪ್ಪ ಬೋರ್ಡು, ಹಾಕೊಳ್ಳಿ. ಏನೀಗ ಸರ್ ನಾನು ಎಷ್ಟು ಶಿಬಿರ ಮಾಡಿದ್ದೀನಿ ಗೊತ್ತಾ, ಎಷ್ಟು ಮಾಡಿದ್ದೆ ಸರ್ ನೀವು ಕೇಳಿದ್ರೆ ಓಡೋಗ್ಬಿಡ್ತೀರಾ, ಅದಕ್ಕಿಂತ ಮುಂಚೆ ಹೇಳ್ಬಿಡು ನಾನು ಆಮೇಲೆ ಓಡೋಗ್ತೀನಿ. ಎಷ್ಟು ಮಾಡಿದೀಯಪ್ಪ ಸರ್? 45 ಮಾಡಿದ್ದೀನಿ ನಾನು. ವಾವ್ ಒಳ್ಳೇದು ಕಣಯ್ಯ, ನೀನು 45 ಮಾಡಿದೀಯಲ್ಲೋ. ಅದರಲ್ಲಿ ಸಾರ್ ನಾನು 20 ಸೇವೆ ಕೊಟ್ಟಿದ್ದೀನಿ ಗೊತ್ತಾ, ಇದರ ಮೇಲೆ ಗೊತ್ತಾಗತ್ತೆ. ಬಂದಿಲ್ಲ ನೀನು ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋದನ್ನ 45 ಕ್ಲಾಸಲ್ಲಿ ಆದರೂ ತಿಳ್ಕೊಂಡಿಲ್ಲ ಅಂದರೆ ಇನ್ನೇನು ಹೇಳಬೇಕು? ಹಂಗೆ 10ನೇ ಕ್ಲಾಸಿಗೆ ಬಂದು ನಿಂತುಬಿಟ್ಟ ಅವನ ಅಣ್ಣ. ಮತ್ತೆ ಸಪ್ಲಿಮೆಂಟ್ರಿ ಅಲ್ಲ ಅವನು, ಸಪ್ಲಿಮೆಂಟ್ರಿ ಅವ್ರ ಅಪ್ಪ ಕೊಡು ಬರೀತೀನಿ, ಬಟ್ ಫೇಲ್ ಆಗಲ್ಲ, ಪಾಸ್ ಆಗ್ತೀನಿ ಅಲ್ಲೇ ಕೂತ್ಕೋತೀನಿ. ಹಂಗೆ ಟ್ರೆಡಿಷನ್ಸ್ ಎಲ್ಲ ಹಂಗೇನೆ, ನಮಗೆ ಬೇಕದು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ ಬೇಕು, ಅದ್ರ ಮೇಲೆ ಮುಂದೆ ಹೋಗ್ಬೇಕು. ಸೊ ಯಾರೇ ನಮಗೆ ಏನೇ ಹೇಳಿದ್ರು ಹೌದಪ್ಪ ಅದಿದೆ ನಿಜ, ಅಂದರೆ ಇಲ್ಲ ಮಾಡ್ತಿದ್ಯಾ ಸಂತೋಷ ಮುಂದೆ ಹೋಗಿ. ಅದು ನಾನೇ ಆಗ್ಬೋದು, ನೀವೇ ಆಗ್ಬೋದು, ಮತ್ತೊಬ್ಬರೇ ಆಗ್ಬೋದು, ನಾವು ಮುಂದೆ ಹೋಗ್ತಾ ಇರಬೇಕು. ಹೋಗಿ ಎಂಡಿಗೆ ತನಕ ಹೋಗ್ಬೇಕೇ ವಿನ ಯಾವುದಕ್ಕೂ ಅಂಟ್ಕೊಂಡೇ ಕೂತ್ಬಿಟ್ರೆ ಎಲ್ಲ ಒಂದೇ. ಇದಕ್ಕೆ ಅಂಟ್ಕೊಂಡು ಕೂತ್ರು ಒಂದೇ, ಸಂಸಾರಕ್ಕೆ ಅಂಟ್ಕೊಂಡು ಕೂತ್ರು ಒಂದೇ, ಎರಡು ಒಂದೇಯ. ಇಲ್ಲಿ ಒಂಥರ ಅಂಟ್ಕೊಂಡ್ಬಿಟ್ವಿ ಈಗ ಗೋಯಿಂಕಾಗೆ, ಅದೊಂಥರ ವ್ಯಥೆನೇ. ಈಗ ಯಾವ್ದು ನೋಡಿದ್ರು ಒಂದು ಶಿಬಿರಕ್ಕೆ ಬುಕ್ ಮಾಡ್ಕೊ ಹೋಗ್ತಾ ಇರು, ಇಲ್ಲಿಗೆ ಹೋಗ್ತಿದ್ರು ಯಾರು ಶಿಬಿರಕ್ಕೆ ಹೋಗ್ತಾ ಇದ್ರು ವೈರಿ. ಬಟ್ ಮಾಡಬೇಕಾಗಿರೋದು ಎಲ್ಲಿ? ಎಲ್ಲ ಜಾಗದಲ್ಲಿ ಮಾಡುವಂತ ಒಂದೇ ಜಾಗದಲ್ಲಿ. ಬಟ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬೇಕು, ನಾವು ಯಾರ್ದೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು. ಅವ್ರವರು ಅವ್ರವ್ರು ನೋಡ್ಕೋತಾ ಇರ್ತಾರೆ, ಹೇಳೋದು ಹೇಳೋದು ನೋಡಪ್ಪ ಹಿಂಗಿದೆ ಅವಲ್ಲ ಇಲ್ಲ ಅವಾಗೆ ನಿನ್ ಪಾಡಿಗೆ ನೀನಿರುಪ್ಪ, ಒಳ್ಳೇದಾಗಲಿ ನಿನಗೆ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಇರ್ತೀನಿ. ನೈಸ್ ಸರ್, ಥ್ಯಾಂಕ್ ಯು. ನಾನು ನೋಡಿ ಹೋದ ವರ್ಷ 2012-13-14 ಗೋಯಿಂಕದು ಕಾಪಟೆ ಮಾಡ್ತಾ ಇದ್ದೆ. ನಾನು ಎಂದೂ ಶಿಬಿರ ಮಾಡಿಲ್ಲ. ನಮ್ಮ ಗ್ರೂಪಲ್ಲಿ ಸಾಕಷ್ಟು ಜನ KRI ಇರೋರು ಇದ್ದಾರೆ, ಕ್ವಶನ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸರ್ ನೀವು ಬಂದಾರ ಮಾಡಬೇಕು. ಅವರ ಒತ್ತಾಯದ ಮೇರೆಗೆ 6ನೇ ತಾರೀಕು ಊರಲ್ಲಿ ವಿಪಶನ ಕೇಂದ್ರಕ್ಕೆ ಅವ್ರು ಗೋಯಿಂಕ ಅವ್ರು ಏನೇನು ಹೇಳ್ತಿದ್ರು ಅಷ್ಟು ಅದು ಭಂಗ ಭಂಗ, ಇದಾದ್ರೆ ಅದು ಅದು ನನಗೆ ಆ್ಯಸ್ ಇಟ್ ಈಸ್ ಆಗ್ತಿತ್ತು. ಇದ್ರೂ ಆಯ್ತು, ಏನು ಸಾಬೀತಾಯ್ತಪ್ಪ ಅಂದರೆ ಬುದ್ಧ ಧಮ್ಮ ಇಟ್ಕೊಂಡ್ರೆ ನೀವು ಯಾವ ಟ್ರೆಡಿಷನಲ್ಲಿ ಹೋದರೂ ವರ್ಕ್ ಆಗುತ್ತೆ, ಡೆಫಿನೆಟ್ ಆಯ್ತು. ನಾ ಮಾಡೋವಂಥದ್ದು ಏನೂ ಆಗಲಿಲ್ಲ, ಆರಾಮಾಗಿ ಕೂತಿದ್ದೆ, ಅದು ಏನೇನು ಬರ್ತಾಯ್ತೋ ಬರ್ತಿತ್ತು ನೀಟಾಗಿ. ಅದು ಏನಾಯಿತು, ಒಬ್ಬರು ಅಸಿಸ್ಟೆಂಟ್ ಟೀಚರ್ ಕೂತಿದ್ರು, ನನಗೆ ಒಬ್ಬರು ಅಸಿಸ್ಟೆಂಟ್ ಟೀಚರ್ ನನಗೆ ಹೇಳಿದರು ನಿಮಗೆ ಶೂನ್ಯಾಗಾರ ಇಸ್ಕೊಳ್ಳಿ, ನಾನು ನೀವು ಹೆಂಗೆ ಮೆಡಿಟೇಟ್ ಮಾಡ್ತೀರಾ ನನಗೆ ಆಮೇಲೆ ಬಂದು. ಸೊ ನಾನು ಅವ್ರ ಹತ್ರ ಈ ಅಸಿಸ್ಟೆಂಟ್ ಟೀಚರ್ ಬೆಂಗಳೂರಲ್ಲಿ ಅಸಿಸ್ಟೆಂಟ್ ಟೀಚರ್ ಹೋಗಿ ಕೇಳಿದೆ, ನೋಡಿ ಅಸಿಸ್ಟೆಂಟ್ ಟೀಚರ್ ಇದ್ದಾರೆ KRI ಅವರು, ಅವ್ರು ನನಗೆ ಹೇಳಿದ್ದಾರೆ ನೀನು ಶೂನ್ಯಾಗಾರದಲ್ಲಿ ಮಾಡು ಅಂತ. ನಂಗೆ ಶೂನ್ಯಾಗಾರ ಅವ್ರು ಇಲ್ಲ ಆಗೋದಿಲ್ಲ, 5ನೇ ದಿವಸ ಕೊಡಬೇಕು, ಬಟ್ ಆದರೆ ನಿಮ್ಗೆಲ್ಲ ಕೊಡಬೇಕು, ನೀವು ಫಸ್ಟ್ ಟೈಮರು, ರಿಪೀಟಲ್ಲಿ ಬಂದವ್ರಿಗೆ ಮಾತ್ರ ಕೊಡೋದು, ಓಲ್ಡ್ ಸ್ಟೂಡೆಂಟ್ಸ್. ಯಪ್ಪ ಓಕೆ, ನನಗೇನು ಆಗಬೇಕಾಗಿದೆ ಯಾರ ಕೊಡು ಬಿಟ್ಟಾರ ಬಿಡು, ನನಗೇನು ಟಿಕ್ ಹಾಕಬೇಕು. ನಮಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದಾರಲ್ಲ ಆ ಅಸಿಸ್ಟೆಂಟ್ ಟೀಚರ್, ಟಿಕ್ ಹಾಕು, ಈಗ ಕೊಡ್ತಾ ಇಲ್ವಾ ಬೇಡ ಹೋಗು. ಸೊ ಅವ್ರನ್ನ ಆಮೇಲೆ ಕೇಳಿದೆ ನಾನು ರೂಮಲ್ಲಿ ಮಾಡ್ಬೋದಾಗಿದ್ದರೆ ಅಂತ. ಇಲ್ಲ ಇಲ್ಲ ರೂಮಲ್ಲಿ ಮಾಡೋಂಗಿಲ್ಲ, ದಮ್ಮ ಹಾಲಲ್ಲೇ ಮಾಡಬೇಕು. ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಅವ್ರು ಹೇಳಿದ್ರು ನಾನು ನೋಡ್ತಾ ಇರ್ತೀನಿ ನಿಮ್ಮ ಟೆಂಪರ್ಮೆಂಟ್ ಹೆಂಗಿದೆ ನೋಡಿಕೊಂಡು ಸರಿ ಅನ್ಸಿದ್ರೆ ನಿಮಗೆ
ರೂಮಲ್ಲಿ ಧ್ಯಾನ ಮಾಡಕ್ಕೆ ಕೊಡ್ತೀವಿ. ಏಳನೇ ದಿವಸ ಕರೆದ್ರು, ಎಂಟನೇ ದಿವಸ ಎಂಟನೇ ದಿವಸ ಕರೆದ್ಬಿಟ್ಟು ಭಾಳ ಮೆಡಿಟೇಟರ್ ಅಂತ ಕಾಣಿಸ್ತು. ನೋಡಿದ್ರೆ ಗೊತ್ತಾಗ್ತಾ ಇದೆ, ನೀವು ಬೇಕಾದ್ರೆ ಇವತ್ತಿಂದ ನೀವು ರೂಮಲ್ಲೇ ಮಾಡ್ಕೋಬೋದು. ನಾನು ಹೇಳಿದೆ ನೋಡಿ, ಅಸಿಸ್ಟೆಂಟ್ ಟೀಚರ್ ಹೇಳಿದ್ರಿಂದ ಕೇಳಿದೆವಿನ, ನನಗೇನು ಹಾಲಲ್ಲಿ ಕೂತರು ನನಗೇನು ತೊಂದರೆ ಇಲ್ಲ, ಹೊರಗೆ ಕೂತರು ತೊಂದರೆ ಇಲ್ಲ, ರೂಮಲ್ಲಿ ಕೂತರು ತೊಂದರೆ ಇಲ್ಲ, ಎಲ್ಲಿ ಕೂತರು ತೊಂದರೆ ಇಲ್ಲ. ಈಗ ಎಂಟು ದಿವಸ ಆಗೋಗಿದೆ, ಇನ್ನು ಎರಡು ದಿವಸಕ್ಕೆ ಕತೆನೇ ಮುಗಿಯುತ್ತೆ. ನಾನು ನಮ್ಮ ಹಾಲಲ್ಲೇ ಹಂಗೆ ಅವ್ರಿಗೂ ಅರ್ಥ ಆಯಿತು, ಓ ಈ ಮನುಷ್ಯ ಇದೊಂದೇ ಗೋಯಿಂಗ್ ಕಟ್ ಟೆಕ್ನಿಕ್. ಅವ್ರಿಗೆ ಹೇಳಿದೆ ವೃತ್ತದಲ್ಲಿದೆ, ಇಲ್ಲ ಥೀರಿ ಅದು ಅಂದರು, ಥೀರಿ ಅಲ್ಲ ಅದು, ವೃತ್ತದಲ್ಲಿ ನೀವು ಮಾಡೋದಕ್ಕೆ ಪ್ರಾಕ್ಟೀಸೇ ಇದೆ. ಬಟ್ ಗೋಯಿಂಗ್ ಅವ್ರು ಏನು ಹೇಳ್ಕೊಂಡು ಸರಿಗಿದೆ ತೊಂದರೆ ಅಂದರೆ ಎಲ್ಲರಿಗೂ ಸುತ್ತದ ರೂಟಲ್ಲಿ ಇದನ್ನು ಏನು ಮಾಡಿಕೊಟ್ಟಿದಾರಲ್ಲ ಅದು ಸರಿ. ಸರಿ ಎಂಟು ಮಾಡೋಣವಾ ಹೀಗೆ ಇಲ್ಲದೇ ಇದ್ರೆ. ಓಕೆ ಒಳ್ಳೇದಾಗಲಿ. ಇವತ್ತು ಶನಿವಾರ, ಯಾವತ್ತು ಸಿಗೋದು, ವಾರದಲ್ಲಿ ಎರಡು ದಿವಸ ಇಟ್ಕೊಳ್ಳೋಣ. ಬೇಕಾದ್ರೆ ಒಂದು ಕೆಲಸ ಏನು ಮಾಡ್ಬೋದು, ಸ್ಯಾಟರ್ಡೆ ಸಂಡೇ ಮಾಡ್ಬೋದು, ಬೆಸ್ಟ್ ಬ್ಯಾಕ್ ಟು ಬ್ಯಾಕ್ ಥರ ಆಗುತ್ತೆ, ನಿಮಗೆ ಸರಿ ಹೋಗುತ್ತೆ. ಇಲ್ಲ ನೀವು ನನಗೆ ಡೇ ಹೇಳಿ, ಅದ್ರ ಪ್ರಕಾರ ಮಾಡೋಣ. ಯಾವ ಡೇ ಸರಿ? ಸರ್ ಒಂದ್ಸತಿ ಜಿನಪಂದ್ರ ಸೂಕ್ತ ಮಾಡ್ಬಿಡ್ರಿ ಸರ್, ಆಮೇಲೆ ಬೇಕಿದ್ರೆ ಶನಿವಾರ ಭಾನುವಾರ ಮಾಡ್ಕೊಂಡೆ. ನಾಳೆ ಆದ್ರೆ ನಿಮ್ಗೆ ಜಿನಪಂದ್ರ ನಾಳೆ ಮಾಡಿಸ್ಬಿಡ್ರಿ ಸರ್. ನಾಳೆ 10 ಗಂಟೆಯಿಂದ ದಿನಪಂಜರದ ನಾಳೆ ದಿನಪಂಜರ ಮೆಡಿಟೇಷನ್ ಮಾಡೋಣ. ಅದ್ರ ಲೈನ್ ಬೈ ಲೈನ್ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕಂತ ಹೇಳಿ, ಆಯ್ತಾ? ನಾಳೆ ಮಾಡೋಣ ತಗೊಳ್ಳಿ 10 ಗಂಟೆಗೆ. ಏನು ಸರ್? ನಾಳೆ 10 ಗಂಟೆಗೆ ಸರ್? ನಾಳೆ 10 ಗಂಟೆಗೆ ಜಿನಪಂಜರ ಮಾಡೋಣ ಎಲ್ಲಾರು ಸೇರಿ. ಹೆಂಗ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ, ಆಮೇಲಿಂದ ನೋಡೋವ ಯಾವಾಗ ಯಾವಾಗ ಸಿಗೋದು ಅಂತ. ಆಗ್ಬೋದಾ? ಇಲ್ಲಾಂದ್ರೆ 10:30 ಸಿಗೋಣ ಬೆಸ್ಟ್, ಆರಾಮಾಗಿ ತಿಂಡಿ ಗಿಂಡಿ ತಿಂದು ರೆಡಿ ಆಗಿ. ನಾಳೆ 10:30 10:30 ಸಿಗೋಣ, 10:30 ಸಿಗೋಣ ಹಂಗಾರೆ. ನಾಳೆ ಸಿಗೋಣ.